ಹಮಾರೆ ಪ್ರಿಯ ವಿದ್ಯಾರ್ಥಿ ವಿದ್ಯಾರ್ಥಿನಿಯೋ ಪರೀಕ್ಷೆ ಚಾನೆಲ್ ಕೋ ಪರೀಕ್ಷೆ ಚಾನಲ್ ಕಿ ಓರ್ಸೆ ಹೃದಯಪೂರ್ಣ ಸ್ವಾಗತ ಸುಸ್ವಾಗತ ನನ್ನೆಲ್ಲ ಪ್ರೀತಿಯ ವಿದ್ಯಾರ್ಥಿ ವಿದ್ಯಾರ್ಥಿನಿಯರೇ ತಮ್ಮೆಲ್ಲರಿಗೂ ನಿಮ್ಮ ಮೆಚ್ಚಿನ ಪರೀಕ್ಷೆ ಚಾನೆಲ್ಗೆ ಪ್ರೀತಿಪೂರ್ಣ ಸ್ವಾಗತವನ್ನು ಕೋರ್ತೇನೆ ನಿಮ್ಮೆಲ್ಲರಿಗೂ ತಿಳಿದಿರುವಂತೆ ನಾನು ನಿಮ್ಮ ಟಿವಿ ಸರ್ ಹಿಂದಿ ಅಧ್ಯಾಪಕ ಮೈ ಹಾಪ್ಕಾ ಟಿವಿ ಸರ್ ಸಬ್ ಮೈ ಹಿಂದಿ ಅಧ್ಯಾಪಕ ಆಜ್ ಇಸ್ ವಿಡಿಯೋ ಮೇ ದ ಕಕ್ಷಾ ಕಿ ತೃತೀಯ ಭಾಷೆ ಹಿಂದಿ ವಿಷಯ ಮೇ ಆತ್ಮಕಥಾ ಪಾಠ ಪಾಂಚ್ ಡಾಕ್ಟರ್ ಎ ಬಿ ಜೆ ಅಬ್ದುಲ್ ಕಲಾಂ ಕೆ ದ್ವಾರ ರಚಿತ ಮೇರಾ ಬಚಪನ್ ಕೆ ಬಾರೇಮೇ ಜಾನಕಾರಿ ಲೇಸಕ್ತೇ ನಾವು ಈ ಒಂದು ವಿಡಿಯೋದಲ್ಲಿ ನಾವು ಇವತ್ತಿನ ದಿವಸ ತೃತೀಯ ಭಾಷೆ ಹಿಂದಿ ವಿಷಯದ ಐದನೇ ಪಾಠವಾಗಿರ್ತಕ್ಕಂಥ ಆತ್ಮಕಥಾಧಾರಿತ ಪಾಠ ಮೇರಾ ಬಚ್ಪನ್ ಕುರಿತಾಗಿ ನಾವು ಇವತ್ತು ಈ ವಿಡಿಯೋದಲ್ಲಿ ವಿಚಾರ ಮಾಡೋಣ ಮಕ್ಕಳೇ ಓಕೆ ಬನ್ನಿ ಮಕ್ಕಳೇ ಹಮಾರ ವಿಷಯ ಹಿಂದಿ ಅವರ್ ಸಬ್ಜೆಕ್ಟ್ ನೇಮ್ ಈಸ್ ಇನ್ ದಿ ಮೇರಾ ಬಚ್ಪನ್ ಮೇರಾ ಬಚ್ಪನ್ ಪಾಠದ ಕುರಿತಾಗಿ ಈ ವಿಡಿಯೋ ಮೇ ಸಂಕ್ಷಿಪ್ತ ಮಾತ್ರ ಮೇ ಸರಳ ಅವ್ರ ಸುಂದರ್ ಸಂಕ್ಷಿಪ್ತ ಮಾತ್ರ ಸಾರಾಂಶಕ್ಕೆ ರೂಪ ಮೇ ಪಾಠ ಪೂರ್ಣ ಪಾಠ ಅಮ್ಕೋ ಈಸ್ ವಿಡಿಯೋ ಮೇ ಮಿಲೆಗ ನಮಗೆ ಈ ಪಾಠದ ಒಂದು ಪೂರ್ಣ ಪಾಠ ಪರಿಚಯ ನಮಗೆ ಸರಳ ಸಂಕ್ಷಿಪ್ತ ಸುಂದರ ರೀತಿಯಲ್ಲಿ ನಿಮಗೆ ಸಾರಾಂಶದ ಮೂಲಕ ಪ್ರಸ್ತುತಪಡಿಸಲು ಬಯಸ್ತೀನಿ ಮಕ್ಕಳೇ ಓಕೆ ಈಗ ನಾವು ಹಾಗೆ ನಾವು ಮುಂದೆ ನೋಡ್ತಾ ಹೋದ್ರೆ ಆತ್ಮಕಥಾ ಪಾಟ್ ಪಾಂಚ್ ಮೇರಾ ಬಚ್ಪನ್ ಇಸ್ ಪಾಟ್ ಗೆ ಲೇಖಕ ಕ್ಯಾ ಇಸ್ ಪಾಟ್ ಕೆ ಲೇಖಕ್ ಡಾಕ್ಟರ್ ಎ ಪಿ ಜೆ ಅಬ್ದುಲ್ ಕಲಾಂ ಡಾಕ್ಟರ್ ಎ ಪಿ ಜೆ ಅಬ್ದುಲ್ ಕಲಾಂ ರವರು ಸ್ವತಃ ತಮ್ಮ ಬಾಲ್ಯದ ದಿನಗಳನ್ನ ಮೇರಾ ಬಚ್ಪನ್ ಮೀನ್ಸ್ ನನ್ನ ಬಾಲ್ಯತನ ಮೈ ಹುಡ್ ನನ್ನ ಬಾಲ್ಯತನ ಹೇಗಿತ್ತು ಬಾಲ್ಯದ ದಿನಗಳನ್ನ ಕುರಿತಾಗಿ ಅವರ ತಂದೆ ತಾಯಿಗಳ ವಿಷಯನಾಗಿರ್ಬೋದು ಇನ್ನು ಅನೇಕ ಸಂಗತಿಗಳನ್ನ ಅವರ ಮಿತ್ರರ ಬಗ್ಗೆ ಅನೇಕ ವಿಷಯಗಳನ್ನ ಈ ಪಾಠದಲ್ಲಿ ನಮ್ಮೊಂದಿಗೆ ಹಂಚ್ಕೊತಾ ಇದ್ದಾರೆ ಅವರ ಒಂದು ಸುಂದರವಾದ ಒಂದು ಚಿತ್ರವನ್ನು ಕೂಡ ನಾವು ಇಲ್ಲಿ ನೋಡ್ತಾ ಇದ್ದೀವಿ ಮಕ್ಕಳೇ ಹಾಗೆ ನಾವು ಮುಂದೆ ನೋಡಿದರೆ ಮುಂದಿನ ಸ್ಲೈಡ್ಸ್ ಅಲ್ಲಿ ಇಸ್ ಪಾಟ್ಕ ಉದ್ದೇಶಕ್ಕೆ ಹಂಕ ಪಡ್ನೆ ಕೆಲಿಯೇ ಕೋ ಪಾಟ್ಕ ಪಡ್ನೇಕಲೆಯೇ ರಕ್ನೇಕ ಉದ್ದೇಶಕ್ಕೆ ಈ ಪಾಠವನ್ನು ನಾವು ಓದೋದಕ್ಕೆ ಅಧ್ಯಯನ ಮಾಡೋದಕ್ಕೆ ಏನಕ್ಕೋಸ್ಕರ ನಮಗೆ ಈ ಪಾಠವನ್ನು ನಮಗೆ ಪ್ರಸ್ತುತಪಡಿಸಲಾಗಿದೆ ಅಂದ್ರೆ ಇಸ್ ಅಂಶೋಂಸೆ ಅಮ್ಕೋ ಜಾನ್ಕಾರಿ ಮಿಲೆ ಈ ಅಂಶದಿಂದ ನಮಗೆ ತಿಳುವಳಿಕೆ ದೊರೆಯುತ್ತೆ ಮಕ್ಕಳೇ ಇಸ್ ಪಾಠಗೆ ದ್ವಾರ ಚಾತ್ ಸಾದಗಿ ಧಾರ್ಮಿಕ ಸಹಿಷ್ಣತ ಮಿಲ್ಜಿಲ್ಕರ್ಹನ ಅವ್ರ ಕಿತಾಬಿ ಪಡ್ನೇಕ ಪ್ರಯೋಜನ ಆದಿ ಕಿ ಪ್ರೇರಣಾ ಪಾಸಕ್ತಿ ನಮಗೆ ಈ ಪಾಠದ ಮೂಲಕ ನಾವೆಲ್ಲ ವಿದ್ಯಾರ್ಥಿ ವಿದ್ಯಾರ್ಥಿನಿಯರಿಗೆ ಸರಳತನ ಅಂತಕ್ಕಂಥದ್ದು ಸಾದಗಿಕ ಅರ್ಥ ಕೆ ಸರಳತನ ಧಾರ್ಮಿಕ ಸಹಿಷ್ಣತೆ ಅಂದ್ರೆ ಧರ್ಮ ಧರ್ಮಗಳನ್ನ ನಾವು ಪರಸ್ಪರ ಸಮಾನ ಭಾವದಿಂದ ನೋಡ್ತಕ್ಕಂಥದ್ದಾಗಿರ್ಬಹುದು ಜೊತೆಗೆ ಒಟ್ಟುಗೂಡಿ ಬಾಳ್ತಕ್ಕಂಥ ಒಂದು ಸಂಗತಿಯನ್ನು ಮತ್ತು ಪುಸ್ತಕಗಳ ಒಂದು ಪ್ರಯೋಜನ ಅಂದರೆ ಪುಸ್ತಕಗಳ ಓದುವಿಕೆಯಿಂದ ನಮಗೆ ಏನೆಲ್ಲ ಒಂದು ಅನುಕೂಲ ದೊರೆಯುತ್ತೆ ಅಂತ ಹೇಳಿ ನಮಗೆ ಈ ಪಾಠ ಒಂದು ರೀತಿಯಲ್ಲಿ ಪ್ರೇರಣೆಯಾಗಿದೆ ಸ್ಫೂರ್ತಿಯಾಗಿದೆ ಮಕ್ಕಳೇ ಹಾಗೆ ನಾವು ಮುಂದೆ ನಾವು ನೋಡ್ತಾ ಹೋಗೋದಾದರೆ ಯಾದ್ರ ಕಿ ರಿಮೆಂಬರ್ ಫೋರ್ ಪಾಯಿಂಟ್ಸ್ ಲೇಖಕ್ ಪರಿಚಯಕ್ಕೆ ಬಾರೆ ಲೇಖಕರ ಕುರಿತಾಗಿ ನಮಗೆ ಇಲ್ಲಿ ನೆನಪಿಡ್ತಕ್ಕಂಥ ಸದಾ ರೆಮೆಂಬರ್ ಆಗಿ ನಾವು ನೋಡ್ತಕ್ಕಂಥ ನಾಲ್ಕು ಅಂಶಗಳನ್ನು ನಾವು ಇಲ್ಲಿ ಗಮನಿಸಬಹುದು ಸಬ್ಸೆ ಪ್ಯಾಲ ಅಂಶ ಹವುಲ್ ಫಕೀರ್ ಜೈನುಲಾಬ್ದೀನ್ ಅಬ್ದುಲ್ ಕಲಾಂ ಜಿ ಡಾಕ್ಟರ್ ಎ ಪಿ ಜೆ ಅಬ್ದುಲ್ ಕಲಾಂ ಕ ಪೂರ ನಾಮ್ ಕ್ಯಾ ಇನ್ಕಾ ಪೂರ ನಾಮ್ ಹವುಲ್ ಏಕ ಮತ್ಲಬ್ ಹವುಲ್ ಫಕೀರ್ ಜೈನುಲಾಬ್ದಿನ್ ಅಬ್ದುಲ್ ಕಲಾಂ ಎ ಪಿ ಜೆ ಅಂದ್ರೆ ನಿಮಗೆ ಗೊತ್ತಾಯ್ತು ಈಗ ಎ ಅಂದ್ರೆ ಅವುಲ್ ಪಿ ಅಂದ್ರೆ ಫಕೀರ್ ಮತ್ತೆ ಜೈನಲ್ ಅಬ್ದೀನ್ ಜೈ ಅಂದ್ರೆ ಜೈನಲ್ ಅಬ್ದೀನ್ ಅಬ್ದುಲ್ ಕಲಾಂ ಇವರ ಒಂದು ಪೂರ್ಣ ನಾಮಧೇಯ ಇನ್ಕ ಜನ್ ಪಂದ್ರ ದಸ್ ಉನ್ನಿಸೋ ಇಕ್ತೀಸ್ ಕೋ ಇವರ ಜನನ ಯಾವಾಗ ಆಯ್ತಪ್ಪ ಅಂದ್ರೆ ಹದಿನೈದು ಹತ್ತು ಸಾವಿರದ ಒಂಬೈನೂರ ಮೂವತ್ತೊಂದನೇ ಇಸ್ವಿಯಲ್ಲಿ ಇವರ ಒಂದು ಜನನ ಆಗುತ್ತೆ ಮಕ್ಕಳೇ ಸೆಕೆಂಡ್ ಪಾಯಿಂಟ್ ಬಡೆ ವೈಜ್ಞಾನಿಕ್ ಡಾಕ್ಟರ್ ಎ ಪಿ ಜೆ ಅಬ್ದುಲ್ ಕಲಾಂ ಜಿ ಪಚ್ಚೀಸ್ ಸಾತ್ ದೋಜಾರ್ ದೋಸೆ ಚೌಬೀಸ್ ಸಾತ್ ದೋ ಹಜಾರ್ ಸಾತ್ ತಕ್ ತಮಾರೇ ದೇಶಕ್ಕೆ ರಾಷ್ಟ್ರಪತಿ ಅಬ್ದುಲ್ ಕಲಾಂ ರವರು ನಮ್ಮ ದೇಶದ ರಾಷ್ಟ್ರಪತಿಗಳಾಗಿ ಜೊತೆಗೆ ದೊಡ್ಡ ವಿಜ್ಞಾನಿಗಳಾಗಿ ಇಪ್ಪತ್ತೈದು ಏಳು ಎರಡ್ ಸಾವಿರದ ಎರಡರಿಂದ ಇಪ್ಪತ್ತ ನಾಲ್ಕು ಏಳು ಎರಡ್ ಸಾವಿರದ ಏಳರವರೆಗೆ ನಮ್ಮ ದೇಶದ ರಾಷ್ಟ್ರಪತಿಗಳಾಗಿ ಇವರು ಕಾರ್ಯಭಾರವನ್ನು ಕೂಡ ಮಾಡಿದ್ದಾರೆ ತರುವಾಯ ತೀಸ್ರಾ ಅಂಶ ದೇಶಕ್ಕೆ ಆದರ್ಶ ತಥಾ ಜನವಾದಿ ರಾಷ್ಟ್ರಪತಿ ಕೆ ನಾಮ್ಸೆ ಭಾರತ್ ಕೆ ಕರೋಡ್ ಕರೋಡ್ ಹೃದಯ ಪ್ರತಿಷ್ಠೆ ಇವರು ಹೆಸರುವಾಸಿಯಾಗಿರತಕ್ಕಂಥ ಜನಪ್ರಿಯ ರಾಷ್ಟ್ರಪತಿಗಳಾಗಿ ಭಾರತದ ಕೋಟ್ಯಂತರ ಮನಸ್ಸುಗಳಲ್ಲಿ ಹೃದಯಗಳಲ್ಲಿ ಇವರು ಪ್ರತಿಷ್ಠಾಪಿತರಾಗಿದ್ದಾರೆ ಚೌತಾಂಶ ಹೇ ಬಹುಮುಖಿ ವ್ಯಕ್ತಿತ್ವಕ್ಕೆ ನಿರ್ಮಾಣಾರ್ಥ್ ಆಪ್ಕೆ ನಯೇ ಅಭಿಯಾನ್ಕ ಮಂತ್ರತ ಬಹುಮುಖ ವ್ಯಕ್ತಿತ್ವದ ಒಂದು ನಿರ್ಮಾಣದ ಒಂದು ದಿಶೆಯಲ್ಲಿ ಆ ಒಂದು ಗುರಿಯಲ್ಲಿ ಇವರು ಒಂದು ಚಳುವಳಿಯ ಒಂದು ಮಂತ್ರವನ್ನು ಕೂಡ ಇವರು ಕೊಟ್ಟಿದ್ದಾರೆ ದೇಶಕ್ಕೆ ನಮ್ಮೆಲ್ಲರಿಗೆ ಜನತೆಗೆ ಏನಪ್ಪಾ ಅಂದ್ರೆ ಇವರ ಒಂದು ಉದ್ಘೋಷ ಅಥವಾ ಮಂತ್ರ ಆಗಿತ್ತು ಅಂದ್ರೆ ಮೈ ಕ್ಯಾದು ನಾನು ಏನ್ ಕೊಟ್ಟೆ ಏನ್ ಕೊಟ್ಟೆ ಅಂದ್ರೆ ಯಾರಿಗೆ ಮೈ ದೇಶ್ ಕಿಲಿಯೇ ಕ್ಯಾ ದೇಸಕ್ತಾ ಹೋ ನಾನು ದೇಶಕ್ಕೋಸ್ಕರ ನಾನು ಏನ್ ಕೊಡ್ಬಹುದು ಅವ್ರ ಸಾತ್ಮೇ ಸಮಾಜಕ್ಕೆಲಯೇ ಕ್ಯಾ ಕರ್ಸಕ್ತಾ ಹೋ ಸಮಾಜಕ್ಕೋಸ್ಕರ ನಾನು ಏನ್ ಮಾಡ್ಬೋದು ಈ ಅಂಶಗಳನ್ನ ಎಲ್ಲರಲ್ಲಿ ಒತ್ತಿ ಒತ್ತಿ ಹೇಳುವ ಮುಖಾಂತರ ದೇಶದ ಒಂದು ತುಡಿತವನ್ನ ದೇಶದ ಬಗ್ಗೆ ಕಾಳಜಿಯನ್ನ ಅಬ್ದುಲ್ ಕಲಾಂ ರವರಲ್ಲಿ ಇರ್ತಕ್ಕಂಥದ್ದು ನಾವು ಕಾಣಬಹುದು ಜೊತೆಗೆ ಈ ಅಂಶಗಳನ್ನ ನಮ್ಮ ಜೀವನದಲ್ಲೂ ಕೂಡ ನಾವು ಅಳವಡಿಸ್ಕೊಳ್ಳೋದಿಕ್ಕೆ ಕಲಾಂ ರವರು ನಮಗೆ ಒಂದು ಪ್ರೇರಣೆ ಅಂತ ನಾವು ತಿಳಿಬಹುದು ಮಕ್ಕಳೇ ಹಾಗೆ ನಾವು ಮುಂದೆ ನೋಡ್ತಾ ಹೋಗೋದಾದ್ರೆ ಪಾಠದ ಒಂದು ಪ್ರವೇಶನ ಮಾಡೋಣ ಪಾಠಕ ಶುರು ಮೇ ಮೆ ಪೇಜ್ ಮೇ ಅಮ್ಕೋ ಕಿನ್ ಕಿನ್ ಅಂಶೋಂಕೋ ಯಾದ್ ಕರ್ಲೆ ಕಿ ಹೈ ಯಾವ್ಯಾವೆಲ್ಲ ಅಂಶಗಳನ್ನು ನಾವು ಇಲ್ಲಿ ನೆನಪಿಡ್ತಕ್ಕಂಥ ಅಂಶಗಳಾಗಿದ್ದೀವಿ ಪಾಟ್ ಸಾರಾಂಶ ಮೀನ್ಸ್ ಸಮ್ಮರಿ ಆಫ್ ದ ಲೆಸನ್ ಈ ಪಾಠದ ಪೂರ್ತಿ ವಿವರಣೆಯನ್ನು ನೀವು ನಮ್ಮ ಪರೀಕ್ಷೆ ಚಾನಲ್ ನ ಮತ್ತೊಂದು ವಿಡಿಯೋದಲ್ಲಿ ನೀವು ಗಮನಿಸಬಹುದು ಮಕ್ಕಳೇ ಜೊತೆಗೆ ಈ ವಿಡಿಯೋದ ಕೆಳಭಾಗದಲ್ಲಿ ಕೊಟ್ಟಿರ್ತಕ್ಕಂಥ ಡೆಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಈ ಒಂದು ವಿಡಿಯೋದ ಜೊತೆಗೆ ನಿಮಗೆ ಡೌನ್ಲೋಡ್ಗೆ ಇರ್ತಕ್ಕಂಥ ಒಂದು ಲಿಂಕ್ ಇದೆ ಆ ಲಿಂಕಲ್ಲಿ ನಿಮಗೆ ನೋಟ್ಸ್ ಕೂಡ ಲಭ್ಯ ಆಗುತ್ತೆ ನೋಟ್ಸ್ ಅನ್ನು ನೀವು ಪಿ ಡಿ ಎಫ್ ರೂಪದಲ್ಲಿ ಡೌನ್ಲೋಡ್ ಮಾಡ್ಕೋಬಹುದು ಜೊತೆಗೆ ನೋಟ್ ಜೊತೆಗೆ ಈ ಪಾಠಕ್ಕೆ ಸಂಬಂಧಪಟ್ಟಂತೆ ಈಸ್ ಪಾಠಕ್ಕೆ ಸಂಬಂಧಿತ ಪಿ ವೈ ಕ್ಯೂ ಪ್ರಿವಿಯಸ್ ಇಯರ್ ಕ್ವಶನ್ ಯಾವೆಲ್ಲ ಪ್ರಶ್ನೆಗಳು ಕಳೆದ ಸಾಲಿನ ಪರೀಕ್ಷೆಗಳಲ್ಲಿ ಕೇಳಲಾಗಿತ್ತು ಯಾವ ರೂಪದಲ್ಲಿ ಯಾವ ನಮೂನೆಯಲ್ಲಿ ಕೇಳಲಾಗಿತ್ತು ಅದನ್ನು ಕೂಡ ನಾವಿಲ್ಲಿ ಪ್ರತ್ಯೇಕವಾಗಿ ನೋಟ್ಸ್ ಜೊತೆಗೆ ಪಿ ವೈ ಕ್ಯೂನು ಕೂಡ ನಾವು ಪ್ರತ್ಯೇಕವಾಗಿ ನಿಮಗೆ ಡೌನ್ಲೋಡ್ ಮಾಡ್ಕೊಳೋದಿಕ್ಕೆ ಲಿಂಕ್ ಅನ್ನು ಕೊಟ್ಟಿರ್ತೀವಿ ಡೌನ್ಲೋಡ್ ಮಾಡ್ಕೊಳ್ಳಿ ಅಧ್ಯಯನ ಮಾಡಿ ಸ್ಟಡಿ ಮಾಡಿ ಆ ಪಿ ಎಕೆ ಕೆನಲ್ಲಿ ಯಾವ ಯಾವ ನಮೂನೆ ಪ್ರಶ್ನೆಗಳು ಬಂದಿದ್ದಾವೆ ಆ ಪ್ರಶ್ನೆಗಳಿಗೆ ಯಾವ ರೀತಿ ಉತ್ತರವನ್ನು ಬರೀಬೇಕು ಮತ್ತೆ ಪಠ್ಯಪುಸ್ತಕದ ಪ್ರಶ್ನೆಗಳ ಬಂದಿದಾವೆ ಅಥವಾ ಪಠ್ಯ ಪುಸ್ತಕದ ಪ್ರಶ್ನೆಗಳ ಜೊತೆಯಲ್ಲಿ ಇನ್ನೂ ಬೇರೆ ರೀತಿಯಲ್ಲಿ ಯಾವ ರೀತಿ ಕೇಳಲಾಗಿದೆ ಅಂತ ಕೂಡ ನೀವು ಗಮನಿಸ್ಬೋದು ಆ ಪ್ರಶ್ನೆಗಳು ನಿಮಗೆ ಮತ್ತೆ ಮತ್ತೆ ಪುನರಾವರ್ತನೆ ಆಗ್ಬೋದು ಮಕ್ಕಳೇ ಓಕೆ ಈಗ ನಾವೀಗ ಪಾಠದ ಸಾರಾಂಶವನ್ನು ನಾವು ಗಮನಿಸೋಣ ಪಾಯಿಂಟ್ ವೈಸ್ ಅಂದರೆ ಕೆಲವೊಂದು ಪಾಯಿಂಟ್ ಮುಖಾಂತರ ನಾವು ಇಡೀ ಪಾಠವನ್ನು ನಾವು ನೋಡ್ತಾ ಹೋಗೋಣ ಮೊದಲನೇ ಪೇಜಲ್ಲಿ ನಮಗೆ ಏನೆಲ್ಲ ವಿಷಯ ಇದೆ ಓಕೆ ಪಹಲ ಅಂಶ ಮೇ ಕಲಾಂಜಿ ಕಜನ್ ಮದ್ರಾಸ್ ರಾಜ್ಯಕ್ಕೆ ರಾಮೇಶ್ವರಂ ಕಸಬೆ ಮೇ ಏಕ್ ಮಧ್ಯವರ್ಗೀಯ ಪರಿವಾರ ಮೇ ಹೋತ ಅಂದ್ರೆ ಕಲಾಂ ರವರ ಒಂದು ಜನನ ಎಲ್ಲಿ ಆಯ್ತಪ್ಪ ಅಂದ್ರೆ ಮದ್ರಾಸ್ ರಾಜ್ಯ ಅಂದ್ರೆ ಅಬ್ ತಮಿಳ್ನಾಡ್ಕೆ ಈಗ ಅದು ತಮಿಳ್ನಾಡು ಅಂತಕ್ಕಂಥ ಒಂದು ಹೆಸರಲ್ಲಿರ್ತಕ್ಕಂಥ ಒಂದು ಸ್ಟೇಟ್ ಆಗಿದೆ ನಮ್ಮ ಪಕ್ಕದ ರಾಜ್ಯ ಅಲ್ವರ ಆ ಒಂದು ತಮಿಳುನಾಡಿನಲ್ಲಿ ರಾಮೇಶ್ವರಂ ಅಂತಕ್ಕಂಥ ಒಂದು ಹೋಬಳಿ ಆಗಿರ್ತಕ್ಕಂಥ ಆ ಒಂದು ಪ್ರದೇಶದಲ್ಲಿ ಇವರು ಮಧ್ಯಮ ವರ್ಗದ ಕುಟುಂಬದಲ್ಲಿ ಇವರ ಒಂದು ಜನನಾಯಿತು ಮಕ್ಕಳೆ ದೂಸರ ಅಂಶ ಹೇ ಕಲಾಂ ಕಿ ಪಿತಾ ಜೈನಲಾಬ್ದೀನ್ ಕಿ ಕೋಯಿ ಬಹುತ್ ಅಚ್ಚಿ ಔಪಚಾರಿ ಶಿಕ್ಷಾನಿ ವೈತಿ ಕಲಾಂ ರವರ ತಂದೆ ಆಗಿರ್ತಕ್ಕಂಥ ಜೈನಲಾಬ್ದೀನ್ ರವರಿಗೆ ಯಾವುದೇ ಒಂದು ಔಪಚಾರಿಕ ಶಿಕ್ಷಣ ದೊರೆತಿಲ್ಲ ಜೊತೆಗೆ ಅವರ್ ನಾ ಹಿ ವೇ ಕೋಯಿ ಬಹು ದನಿ ವ್ಯಕ್ತಿ ಇತೆ ಮತ್ತಲ್ಲದೆ ಅವರು ಅಂತಹ ದೊಡ್ಡ ಸಿರಿವಂತ ವ್ಯಕ್ತಿ ಏನಾಗಿರ್ಲಿಲ್ಲ ಇಸ್ಕಿ ಬಾವೂದ್ ವೇ ಬುದ್ಧಿಮಾಂತೆ ಅವರ್ ಉನ್ಮೆ ಉದಾರತಾಕಿ ಸಚ್ಚಿ ಭಾವನಾತಿ ಇವರಲ್ಲಿ ಇದರ ಹೊರತಾಗಿ ಔಪಚಾರಿಕ ಶಿಕ್ಷಣ ಇಲ್ದಿದ್ರು ಕೂಡ ಇವರಲ್ಲಿ ಇರ್ತಕ್ಕಂತ ಒಂದು ಮೌಲ್ಯ ಅಥವಾ ಒಂದು ಸದ್ಗುಣ ಏನಪ್ಪಾ ಅಂದ್ರೆ ಇದರ ಹೊರತಾಗಿ ಇವರು ಬುದ್ಧಿವಂತರು ಕೂಡ ಆಗಿದ್ರು ವಿದ್ಯಾಭ್ಯಾಸ ಇಲ್ಲ ಅಂದ್ರೆ ದಡ್ಡ್ರಲ್ಲ ಅಲ್ವಾ ಬುದ್ಧಿವಂತರು ಕೂಡ ಅನೇಕ ಜನ ನಾವು ನೋಡ್ತೀವಿ ಬುದ್ಧಿವಂತರಾಗಿದ್ರು ಜೊತೆಗೆ ಇವರಲ್ಲಿ ಒಂದು ಉದಾರ ಭಾವನೆಯನ್ನು ನಾವು ಕಾಣಬಹುದು ಎಲ್ಲರನ್ನು ಸರಿಸಮಾನ ಭಾವದಲ್ಲಿ ನೋಡ್ತಕ್ಕಂಥ ಒಂದು ಪ್ರಕ್ರಿಯೆನು ತೀಸ್ರಾ ಅಂಶ ಕಲಾಂ ಕಿಮ್ಮ ಆಶಿಯಮ್ಮ ಉನಿ ಆದರ್ಶ ಜೀವನ ಸಂಗಿನೀತಿ ಕಲಾಂ ರವರ ತಾಯಿ ಆಗಿರ್ತಕ್ಕಂಥ ಆಶಿಯಮ್ಮರವರು ಕಲಾಂ ರವರ ತಂದೆಯಾಗಿರ್ತಕ್ಕಂಥ ಜೈನುಲಾಬ್ದಿನ್ ರವರ ಆದರ್ಶ ಜೀವನ ಸಂಗಾತಿ ಕೂಡ ಆಗಿದ್ರು ಅಂದ್ರೆ ಜನನಾಬ್ದಿನ್ ಮತ್ತೆ ಆಶಿಯಮ್ಮ ಇವರಿಬ್ಬರು ದಂಪತಿಗಳನ್ನ ಇಡೀ ಸಮಾಜ ಬಹಳ ಆದರ್ಶಪೂರ್ಣವಾಗಿ ನೋಡ್ತಾ ಇತ್ತು ಕಲಂ ತಮ್ಮ ತಂದೆ ತಾಯಿಗಳ ಇಬ್ಬರ ಬಗ್ಗೆ ಎಷ್ಟು ಬಹಳ ಪ್ರೀತಿಪೂರ್ವಕವಾಗಿ ಅವರ ಒಂದು ಮೌಲ್ಯಗಳನ್ನ ಇಲ್ಲಿ ಎಷ್ಟು ಮಟ್ಟಿಗೆ ನೆನೀತಾ ಇದ್ದಾರೆ ಮತ್ತೆ ಅವರ ದಿಶೆಯಲ್ಲಿ ಆ ದಾರಿಯಲ್ಲಿ ಇವರು ಸಾಗೋದಕ್ಕೆ ತಂದೆ ತಾಯಿಗಳೇ ಒಂದು ದಾರಿ ಅಂತೇಳಿ ಈ ಅಂಶಗಳ ಮೂಲಕ ನಾವು ತಿಳಿಯಬಹುದು ಮಕ್ಕಳೇ ಹಾಗೆ ನಾವು ಮುಂದೆ ಹೋಗ್ತಾ ನೋಡೋದಕ್ಕೆ ಮೊದಲು ಇಲ್ಲಿ ನಾವು ಅವರಿದ್ದಂತ ಒಂದು ಯಾವ್ದು ರಾಜ್ಯ ತಮಿಳುನಾಡು ಅಲ್ಲಿರ್ತಕ್ಕಂಥ ರಾಮೇಶ್ವರಂ ಪ್ಲೇಸ್ ನ ಒಂದು ಇಲ್ಲಿ ಮಾರ್ಕ್ ನಿಮಗೆ ಕಾಣ್ತಾ ಇದೆ ಅಕ್ಷಯ ಅಲ್ರಾ ಓಕೆ ಹಾಗೆ ನಾವು ಮುಂದಿನ ಹೋಗೋಣ ರಾಮೇಶ್ವರಂ ದೇವಸ್ಥಾನ ರಾಮೇಶ್ವರಂ ಇರ್ತಕ್ಕಂಥದ್ದು ಶಿವಮಂದಿರ ಓಕೆ ಚೌತಾಂಶ ಅಂಶ ಈ ಕಿ ಸಾರಾಂಶ ಮೇ ಚೌತ ಅಂಶ ಕ್ಯಾಹೆ ಅಬಿ ಪ್ಯಾಲ ಪುಷ್ಟ ಇದು ಕೂಡ ಇನ್ನು ನಮಗೆ ಮೊದಲನೇ ಪಟದ ಪಾಠದ ಟೆಕ್ಸ್ಟ್ ಬುಕ್ಕಿನ ಇಸ್ಟ್ ಪೇಜ್ ಅಂದ್ರೆ ಪಾಠದ ಪ್ರಾರಂಭಿಕ ಮೊದಲ ಪಟದಲ್ಲಿ ನಾಲ್ಕು ನಿಮಿಷ ನಾವು ಇಲ್ಲಿ ನೋಡೋಣ ಹಮೋಗ ಪುಸ್ತೇನಿ ಗರ್ ಮೇತ ರಾಮೇಶ್ವರ ಕಿ ಮಸ್ಜಿದ ವಾಲಿ ಬನಾ ಮೇ ಗರ್ ಚೂನೆ ಪತ್ತರ್ ಪತ್ತೀ ಸೆ ಬನ್ನ ಪಕ್ಕರ್ ಬಡಾತ ಅಂದ್ರೆ ಕಲಮ್ರವ್ರ ಇಲ್ಲಿ ಸ್ವತಃ ಹೇಳ್ತಾರೆ ನಾವುಗಳು ಅಂದ್ರೆ ನಮ್ಮ ಪೂರ್ತಿ ಪರಿವಾರ ಇವರ ತಂದೆ ತಾಯಿಗಳು ಎಲ್ಲರೂ ಒಂದು ಪುರಾತನ ಕಾಲದ ಒಂದು ಹಳೆಯ ಮನೆಯಲ್ಲಿ ನಾವು ಇರ್ತಾ ಇದ್ವಿ ವಾಸ ಮಾಡ್ತಿದ್ವಿ ಆ ಮನೆ ಎಲ್ಲಿತ್ತಪ್ಪ ಅಂದ್ರೆ ರಾಮೇಶ್ವರಂನಲ್ಲಿ ಒಂದು ಮಸೀದಿ ಬೀದಿಯ ಆ ಒಂದು ಗಲ್ಲಿಯಲ್ಲಿ ಇರ್ತಕ್ಕಂಥ ಒಂದು ಸುಣ್ಣ ಮತ್ತು ಕಲ್ಲಿನಿಂದ ಆಗಿರ್ತಕ್ಕಂಥ ಮತ್ತೆ ಪಕ್ಕಾ ಮನೆ ಆಗಿತ್ತು ಬಹಳ ಸಜ್ಜಿತವಾಗಿರ್ತಕ್ಕಂಥ ಬಂದೋಬಸ್ತ್ ಆಗಿರ್ತಕ್ಕಂಥ ಒಂದು ಮನೆ ಆಗಿತ್ತು ಮತ್ತೆ ಜೊತೆಗೆ ಆ ಮನೆ ಬಹಳ ದೊಡ್ಡದಾಗಿತ್ತು ಅಂತೇಳಿ ಇಲ್ಲಿ ನಾವು ಅರ್ಥ ಮಾಡ್ಕೋಬಹುದು ಪಾಂಚವಾ ಕಲಾಂ ಕಿ ಪಿತಾ ಹಡಂಬರ್ಹೀನ್ ವ್ಯಕ್ತಿ ಐತಿ ಸಬಿ ಅನಾವಶ್ಯಕ್ ಏವಂ ಹಾರಂ ವಾಲಿ ದೂರ ದೂರೈತೆ ಪರ್ ಗರ್ಮೆ ಸಬಿ ಅವಶ್ಯಕ್ ಚೀಜೆ ಸಮುಚಿತ ಮಾತ್ರ ಮೇಲೆ ಸುಲಭತಾಸಿ ಉಪಲಬ್ಧತಿ ಅಂದ್ರೆ ಕಲಾಂ ಅವರ ತಂದೆಯವರು ಆಡಂಬರಹೀನ ವ್ಯಕ್ತಿ ಆಗಿದ್ರು ಅಂದ್ರೆ ಯಾವುದೇ ರೀತಿಯಲ್ಲಿ ವೈಭೋಗದಿಂದ ಬಹಳ ಅದ್ದೂರಿ ಆಗಿರ್ತಕ್ಕಂಥ ಗ್ರ್ಯಾಂಡ್ ಆಗಿರ್ತಕ್ಕಂಥ ವ್ಯಕ್ತಿ ಆಗಿರ್ಲಿಲ್ಲ ಸರಳ ವ್ಯಕ್ತಿ ಆಗಿದ್ರು ಜೊತೆಗೆ ಅನಾವಶ್ಯಕ ಮತ್ತೆ ವೈಭೋಗದ ವಸ್ತುಗಳಿಂದ ಅವ್ರು ಯಾವತ್ತೂ ಕೂಡ ದೂರ ಇರ್ತಾ ಇದ್ರು ಆದ್ರೆ ಮನೆಯಲ್ಲಿ ಎಲ್ಲ ಒಂದು ಅವಶ್ಯಕ ವಸ್ತುಗಳು ಅಂದ್ರೆ ವೆರಿ ನೀಡೆಡ್ ಥಿಂಗ್ಸ್ ಬಹಳ ಸುಲಭ ಮಾತ್ರದಲ್ಲಿ ಸಿಗ್ತಾ ಇತ್ತು ಅಂತೇಳಿ ಈ ಅಂಶ ನಮಗೆ ಅರ್ಥೈಸುತ್ತೆ ಮಕ್ಕಳೆ ಬಾದ್ಮೇ ಚಟ್ವಾ ಹೇ ಮೇರ ಬಚವನ್ ಬಹುತಿ ನಿಶ್ಚಿಂತತ ಅವ್ರ ಸಾದಗಿ ಮೇ ಭೀತ ಭೌತಿಕ ಏವಂ ಭಾವನಾತ್ಮಕ ದೋನೋ ಹಿ ದೃಷ್ಟಿ ಅನ್ಸಿ ಇವರ ಒಂದು ಬಾಲ್ಯತನ ಹೇಗೆ ಕಳಿತಪ್ಪ ಅಂದ್ರೆ ಬಹಳ ನಿಶ್ಚಿಂತೆ ಪೂರ್ಣವಾಗಿ ಅಂದ್ರೆ ಯಾವುದೇ ರೀತಿ ಯಾವುದೇ ಚಿಂತೆ ಇಲ್ಲದ ರೀತಿಯಲ್ಲಿ ಇವರ ಜೀವನ ಸರಳ ರೀತಿಯಲ್ಲಿ ಮತ್ತೆ ಭೌತಿಕವಾಗಿ ಮತ್ತೆ ಭಾವನಾತ್ಮಕವಾಗಿ ಎರಡೂ ದೃಷ್ಟಿಕೋನದಿಂದ ನನ್ನ ಜೀವನವನ್ನ ನನ್ನ ಬಾಲ್ಯದ ಜೀವನ ಈ ರೀತಿ ಕಳೀತು ಅಂತ ಹೇಳಿ ಅಬ್ದುಲ್ ಕಲಾಂ ರವರಲ್ಲಿ ನಮ್ಮೊಂದಿಗೆ ಪ್ರಸ್ತಾಪ ಮಾಡ್ತಾರೆ ಓಕೆ ಸಾತ್ವ ಅಂಶ ಹೈ ಮೈ ಪ್ರಾಯ ಅಪ್ನಿ ಮಾಕೆ ಸಾತ್ ಈ ರಸೋ ಮೆ ನೀಚೆ ಬೈಟ್ಕರ್ ಖಾನಾ ವೇ ಮೇರೆ ಸಾಮ್ನೆ ಕೆಲೇಕ ಪತ್ತ ಬಿಚಾತಿ ಅವ್ರ ಫಿರ್ ಉಸ್ಪರ್ ಚಾವಲ್ ಎಂ ಸುಗಂಧಿತ್ ಸ್ವಾದಿಷ್ಟ್ ಸಾಂಬಾರ್ ಡಾಲ್ತಿ ಸಾತ್ಮೆ ಗರ್ಕ ಬನ ಅಚಾರ್ ಅವರ್ ನಾರಿಯಲ್ ಕಿ ತಾಜಿ ಚಟ್ನಿ ಬಿ ಓತಿ ಜೊತೆಗೆ ಇವರ ಒಂದು ಆಹಾರ ಶೈಲಿಯ ಬಗ್ಗೆ ಇವರ ತಾಯಿಯ ಬಳಿ ಇವರು ಅಡಿಗೆ ಮನೆಯಲ್ಲಿ ಊಟದ ಒಂದು ಪದ್ಧತಿ ಹೇಗಿತ್ತು ಅಂತ ಹೇಳ್ತಾರೆ ತಾಯಿಯ ಜೊತೆಯಲ್ಲಿ ಇವರು ಅಡಿಗೆ ಮನೆಯಲ್ಲಿ ನೆಲದ ಮೇಲೆ ಕುತ್ಕೊಂಡು ಊಟ ಆ ಊಟದಲ್ಲಿ ಇವರಿಗೆ ಇವ್ರ ಮುಂದೆ ಒಂದು ಎಲೆಯನ್ನ ಬಾಳೆ ಎಲೆಯನ್ನ ಹಾಕ್ಬಿಟ್ಟು ಅದರಲ್ಲಿ ರುಚಿಪೂರ್ಣವಾಗಿರ್ತಕ್ಕಂಥ ಸ್ವಾದಿಷ್ಟವಾಗಿರ್ತಕ್ಕಂಥ ಬಹಳ ರುಚಿಗಟ್ಟಿರ್ತಕ್ಕಂಥ ಮತ್ತೆ ಒಳ್ಳೆ ಸುವಾಸಿತವಾಗಿರ್ತಕ್ಕಂಥ ಸಾಂಬಾರನ್ನ ಬಡಿಸ್ತಾ ಇದ್ರು ಅನ್ನವನ್ನು ಇಡ್ತಾ ಇದ್ರು ರೈಸ್ ಇಟ್ಟು ಸಾಂಬಾರನ್ನ ಇಡ್ತಾ ಇದ್ರು ಜೊತೆಗೆ ಮನೆಯಲ್ಲೇ ತಯಾರಿಸಿರ್ತಕ್ಕಂಥ ಒಂದು ಉಪ್ಪಿನಕಾಯನ್ನ ಅಚಾರಕ ಮತ್ಲಬ್ ಕೇವತ ಪಿಕಲ್ ಉಪ್ಪಿನಕಾಯನ್ನ ಮತ್ತೆ ತೆಂಗಿನಕಾಯಿ ಚಟ್ನಿಯನ್ನ ನಾರಿಯಲ್ಕಿ ತಾಜಿ ಚಟ್ನಿ ತೆಂಗಿನಕಾಯಿಯ ಆಗತಾನೆ ಮಾಡಿರ್ತಕ್ಕಂಥ ಒಂದು ಫ್ರೆಶ್ ಆಗಿರ್ತಕ್ಕಂಥ ಒಂದು ಚಟ್ನಿಯನ್ನು ಕೂಡ ನನಗೆ ತಾಯಿ ನನಗೆ ಬಡಿಸ್ತಾ ಇದ್ರು ಅಂತೇಳಿ ನೋಡಿ ಅವ ಇಲ್ಲಿ ಊಟದ ಒಂದು ಚಿತ್ರವನ್ನು ನಾವು ಗಮನಿಸ್ತಾ ಇದ್ದೀವಿ ಅಬ್ದುಲ್ ಕಲಾಂ ಅಂತಹ ಊಟವನ್ನು ತನ್ನ ತಾಯಿಯ ಬಳಿ ಮಾಡ್ತಾ ಇದ್ರು ಅಂತೇಳಿ ಈ ಚಿತ್ರವನ್ನು ಕೂಡ ನಮಗೆ ಅರ್ಥೈಸುತ್ತೆ ಮಕ್ಕಳೇ ಓಕೆ ಹಾಗೆ ನಾವು ಮುಂದೆ ಹೋಗ್ತಾ ನಾವು ನೋಡೋದಾದರೆ ಆಟ ಅಂಶ ಚರ್ಚಿತ್ ಅಂಶ್ ಪೆಹಲಾ ಪೇಚ್ಕಾ ಮೊದಲನೇ ಪೇಜ್ ಏನೆಲ್ಲ ವಿಷಯ ಇತ್ತು ನಾವು ನಾವು ಇಂದಿನ ಸ್ಲೈಡ್ಸ್ ಅಲ್ಲಿ ಒಟ್ಟು ಏಳು ಅಂಶದಲ್ಲಿ ನಾವು ಅರ್ಥ ಮಾಡ್ಕೊಂಡ್ವಿ ಅಬ್ ಆಟ್ವಾ ಅಂಶಸೆ ಸೆಕೆಂಡ್ ಶುರು ಅನೇವಲ್ಲ ಎರಡನೇ ಪೇಜಲ್ಲಿ ಶುರು ಆಗ್ತಕ್ಕಂಥ ಈ ಎಂಟನೇ ಅಂಶದಿಂದ ನಾವು ಪ್ರಾರಂಭವನ್ನು ಮಾಡೋಣ ಓಕೆ ಆಟವಾ ಅಂಶ ಪ್ರತಿಷ್ಠಿತ ಶಿವ ಮಂದಿರ್ ಜಿಸ್ಕೆ ಕಾರಣ್ ರಾಮೇಶ್ವರಂ ಪ್ರಸಿದ್ಧ ತೀರ್ಥಸ್ಥಳ ಏ ರಾಮೇಶ್ವರಂನಲ್ಲಿರ್ತಕ್ಕಂಥ ಒಂದು ಶಿವಮಂದಿರದಿಂದ ರಾಮೇಶ್ವರ ಅಂತಕ್ಕಂಥ ಒಂದು ಸ್ಥಳ ಬಹಳ ಪ್ರಸಿದ್ಧವಾಗಿತ್ತು ಮತ್ತೆ ಜೊತೆಗೆ ತೀರ್ಥ ಸ್ಥಳ ಕೂಡ ಆಗಿದೆ ಅಂದ್ರೆ ಆ ಪ್ರೇಕ್ಷಣೀಯ ಸ್ಥಳ ಆಗಿತ್ತು ಅನೇಕ ಶ್ರದ್ಧಾ ಭಕ್ತಾದಿಗಳಿಗೆ ಅದು ಬಹಳ ಒಂದು ರೀತಿಯಲ್ಲಿ ಪುಣ್ಯ ಸ್ಥಳ ಕೂಡ ಆಗಿತ್ತು ಅಂತೇಳಿ ನಮಗೆ ತಿಳಿಬಹುದು ಜೊತೆಗೆ ನವಾಂಶ ಅಂಶ ರಾಮೇಶ್ವರ ಮಂದಿರಕ್ಕೆ ಸಬ್ಸೆ ಬಡೆ ಪೂಜಾರಿ ಪಕ್ಷಿ ಲಕ್ಷ್ಮಣ ಶಾಸ್ತ್ರಿ ಮೇರೆ ಪಿತಾಜಿ ಕೆ ಅಭಿನ್ನ ಮಿತ್ರತೆ ಈ ಒಂದು ಮಂದಿರದ ರಾಮೇಶ್ವರಂನ ಈ ಶಿವಮಂದಿರದಲ್ಲಿರ್ತಕ್ಕಂಥ ಅನೇಕ ಪೂಜಾರಿಗಳಲ್ಲಿ ಅನೇಕ ಅರ್ಚಕರಲ್ಲಿ ಹಿರಿಯ ಅರ್ಚಕರಾಗಿರ್ತಕ್ಕಂಥ ಎಲ್ಲರಿಗಿಂತ ಹಿರಿಯರಾಗಿರ್ತಕ್ಕಂಥ ದೊಡ್ಡವರಾಗಿರ್ತಕ್ಕಂಥ ಪೂಜಾರಿ ಪಕ್ಷಿ ಲಕ್ಷ್ಮಣ ಶಾಸ್ತ್ರಿ ಅವರ ಒಂದು ಸಂಬಂಧ ಇವರ ತಂದೆಯವರ ಜೊತೆಯಲ್ಲಿ ಬಿಡಿಸಲಾಗದ ಒಂದು ಸ್ನೇಹಿತತ್ವ ಇತ್ತು ಅವಿಭಾಜ್ಯ ಮಿತ್ರತ್ವ इवर तंदे आगे जैन लाभ जो पक्षी लक्ष्मणशास्त्री स्ने देखिए मैंने पिताजी से नमाज की प्रासंगिकता प्रासंगिकता के बारे में मैं पूछा वे कहते जब तुम नमाज पढ़ते हो तो तुम अपने शरीर से इतरे ब्रह्मांड का एक हिस्सा एक हिस्सा बन जाते हो ಜ್ಮೆ ದೌಲತ್ ಹಾಯು ಜಾತೀಯ ಧರ್ಮ ಪಂಥ ಕೊಯ್ ಭೇದ್ ಭಾವ होता ಹಾಗೆ ಹೇಳ್ತಾರೆ ಅಬ್ದುಲ್ ಕಲಾಂ ರವರು ಅವರ ತಂದೆಯ ಕುರಿತಾಗಿ ಏನ್ ಅಂಶವನ್ನು ಹೇಳ್ತಾರಪ್ಪ ಅಂದ್ರೆ ಇಲ್ಲಿ ಹತ್ತನೇ ಅಂಶದಲ್ಲಿ ನಾವು ಗಮನಿಸ್ತಕ್ಕಂಥ ವಿಚಾರ ಏನಪ್ಪಾ ಅಂದ್ರೆ ಮೈನೇ ಪಿತಾಜಿ ಸೆ ನಮಾಜ್ ಕಿ ಪ್ರಾಸಂಗಿಕತಾ ಹಾಕಿ ಬಾರೇಮೆ ಪೂಚಾ ನಾನು ತಂದೆಯವ್ರ ಜೊತೆಯಲ್ಲಿ ನಮಾಜಿನ ಒಂದು ಪ್ರಸ್ತುತತೆಯ ಬಗ್ಗೆ ಆ ಒಂದು ಸಾಂದರ್ಭಿಕತೆಯ ಬಗ್ಗೆ ನಾನು ಕೇಳಿದೆ ಕೇಳ್ದಾಗ ಅವ್ರು ಏನ್ ಹೇಳ್ತಾರಪ್ಪ ಅಂದ್ರೆ ನಮಾಜಿನ ಒಂದು ಉದ್ದೇಶ ಏನು ಅದರ ಒಂದು ಔಚಿತ್ಯ ಏನು ಅಂತೇಳಿ ಹೇಳ್ತಾರಪ್ಪ ಅಂದ್ರೆ ಯಾವಾಗ ನಾವು ನಮಾಜನ್ನ ಓದ್ತೀವೋ ಅಂದ್ರೆ ಪ್ರಾರ್ಥನೆಯನ್ನ ಮಾಡ್ತೀವೋ ಅದರಿಂದ ನಮ್ಮ ಶರೀರದಿರ್ತಕ್ಕಂಥ ಇನ್ನು ಇತರೆ ಬ್ರಹ್ಮಾಂಡದ ಒಂದು ಒಂದು ಭಾಗವಾಗದ್ರ ಜೊತೆಯಲ್ಲಿ ಜೊತೆಗೆ ನಾವು ಅದರಲ್ಲಿ ನಮ್ಗೆ ಏನು ಅಂಶ ತಿಳಿಯುತ್ತಪ್ಪ ಅಂದ್ರೆ ಒಂದು ಸಂಪತ್ತಿರಬಹುದು ವಯಸ್ಸಿರಬಹುದು ಮತ್ತೆ ಜಾತಿ ಧರ್ಮ ಭೇದಗಳ ಒಂದು ಯಾವುದೇ ಒಂದು ಪರಿಭಾವನೆ ತೊಡದಾಗ್ತಕ್ಕಂತ ಒಂದು ಅಂಶ ನಮಗೆ ಈ ನಮಾಜಿನಿಂದ ಪ್ರಾಪ್ತ ಆಗುತ್ತೆ ಅಂತೇಳಿ ಇವರ ತಂದೆಯವರು ಜೈನುಲ್ ಅಬ್ದೀನ್ ಅವರು ಅಬ್ದುಲ್ ಕಲಾಂ ರವರಿಗೆ ಹೇಳ್ತಾ ಇದ್ರು ನಮಾಜನ ಬಗ್ಗೆ ಅವ್ರು ಕೇಳದಂತ ಒಂದು ಪ್ರಶ್ನೆಗೆ ಓಕೆ ಯಾರ ಅಂಶ ಹೇ ಜ ಪಿತಾಜಿನೇ ಲಕಡಿ ಕಿ ನೌಕಾಯಿ ಬನಾನೇಕ ಕಾಮ್ ಶುರು ಕಿಯ ಉಸ್ ಮೈ ಚಹು ಸಾಲ್ಕಾತ್ ಯಾವಾಗ ಇವರು ತಂದೆಯವರು ಒಂದು ಕೆಲಸವನ್ನ ಪ್ರಾರಂಭ ಮಾಡ್ತಾರೆ ಏನಪ್ಪ ಅಂದ್ರೆ ದೋಣಿಗಳನ್ನು ಕಟ್ಟತಕ್ಕಂಥ ಕೆಲಸವನ್ನ ಬೋಟ್ ಅಂದ್ರೆ ನೌಕಾಯಿಕ್ ಮತ್ತೆ ದೋಣಿಯನ್ನ ನಿರ್ಮಾಣ ಮಾಡ್ತಕ್ಕಂಥ ಒಂದು ಕೆಲಸದಲ್ಲಿ ಯಾವಾಗ ಇವರು ಪ್ರಾರಂಭ ಮಾಡಿದ್ರು ಆ ಸಮಯದಲ್ಲಿ ಆ ಅವರ ಒಂದು ವಯಸ್ಸು ಎಷ್ಟಾಗಿತ್ತಪ್ಪ ಅಂದ್ರೆ ಇವರು ಆರು ವರ್ಷದ ಬಾಲಕನಾಗಿದ್ರು ಸಿಕ್ಸ್ ಇಯರ್ ಏಜ್ ಓಕೆ ಈ ನೌಕಾಯಿ ತೀರ್ಥಯಾತ್ರಿ ಒಂಕು ರಾಮೇಶ್ವರಂ ಸೇ ಧನುಷ್ಕೋಡಿ ತಾನೆ ಲೇ ಜಾನೆ ಕೆ ಕಾಮ್ ಹತಿ ಈ ಒಂದು ದೋಣಿಗಳ ನಿರ್ಮಾಣದ ಒಂದು ಉದ್ದೇಶ ಏನಪ್ಪ ಅಂದ್ರೆ ಇವರು ಅನೇಕ ತೀರ್ಥಯಾತ್ರೆಗಳನ್ನ ರಾಮೇಶ್ವರಂ ನಿಂದ ರಾಮೇಶ್ವರಂನಿಂದ ರಾಮೇಶ್ವರಂ ನಿಂದ ಕರ್ಕಂಬರ್ತಕ್ಕಂಥ ಮತ್ತೆ ಕರ್ಕೊಂಡು ಹೋಗ್ತಕ್ಕಂಥ ಒಂದು ಕೆಲಸಕ್ಕೆ ಬರ್ತಾ ಇದ್ವು ಈ ಧನುಷ್ಕೋಡಿಗೆ ಮತ್ತೊಂದು ಹೆಸರು ಏನಪ್ಪ ಅಂದ್ರೆ ಸೇತುಕರ ಬಿ ಕಹ ಜಾತ ಸೇತುಕಾರ ಅಂತಲೂ ಕೂಡ ನಾವು ಇದಕ್ಕೆ ಮತ್ತೊಂದು ಹೆಸರನ್ನು ನಾವು ಕಾಣಬಹುದು ಅಥವಾ ಕರಿಬಹುದು ಓಕೆ ನೋಡಿ ರಾಮೇಶ್ವರನ ಒಂದು ಮಂದಿರದ ಒಂದು ಶಿಖರವನ್ನ ನಾವು ನೋಡ್ತಾ ಇದೀವಿ ಮಕ್ಕಳೇ ರಾಮೇಶ್ವರಂ ಬಹಳ ಬೃಹತ್ ಒಂದು ದೇವಾಲಯ ಆಗಿದೆ ಹಾಗೆ ನಾವು ಈಗ ನಾವು ಹನ್ನೆರಡನೇ ಅಂಶವನ್ನು ನಾವು ಮೂರನೇ ಪುಟದ ಬಗ್ಗೆ ನಾವು ಈಗ ಇಲ್ಲಿ ಚರ್ಚಿಸಬಹುದಾಗಿದೆ ನಾವು ಇಂದಿನ ಸ್ಲೈಡ್ಸ್ ಅಲ್ಲಿ ಎರಡನೇ ಪುಟ ಪಾಠದ ಎರಡನೇ ಪುಟದ ಏನೆಲ್ಲ ಅಂಶಗಳನ್ನು ನಾವು ತಿಳಿತೀವಿ ಅಂತ ಹೇಳಿ ನಮಗೆ ಅರ್ಥ ಆಯ್ತಲ್ವಾ ಈಗ ನಾವು ಈಗ ತೀಸ್ರೆ ಕ್ಯಾ ಕ್ಯಾ ವಿಚಾರ ಹೈಸ್ ಬಾರೇಮೇ ಇನ್ ಅಂಶೋಕೆ ದ್ವಾರ ಸಮಾಜ ಸಕತೆ ಬಾರ ಅಂಶ ಸ್ಥಾನೀಯ ಟೇಕೆದಾರ ಅಹಮದ್ ಜಲಾಲುದ್ದೀನ್ ಕೆ ಸಾಥ್ ಪಿತಾಜಿ ಸಮುದ್ರ ತಟಕ್ಕೆ ಪಾಸ್ बनाने लगे ಈ ನೌಕೆಗಳನ್ನ ಅಂದ್ರೆ ದೋಣಿಗಳನ್ನ ನಿರ್ಮಾಣ ಮಾಡತಕ್ಕಂತ ಕೆಲಸ ಅವ್ರ ಒಬ್ಬರೇ ಮಾಡ್ತಿರ್ಲಿಲ್ಲ ಬದಲಾಗಿ ಯಾರ ಜೀತಿಯಲ್ಲಿ ಮಾಡ್ತಿದ್ರಪ್ಪ ಅಂದ್ರೆ ಅಲ್ಲಿರ್ತಕ್ಕಂಥ ಒಬ್ಬ ಸ್ಥಳೀಯ ಟೇಕೆದಾರಕ ಮತ ಕಾಂಟ್ರಾಕ್ಟರ್ ಅಂದ್ರೆ ಒಪ್ಪಂದಗಾರ ಆ ಒಪ್ಪಂದಗಾರ ಯಾರಪ್ಪ ಅಂದ್ರೆ ಅಹಮದ್ ಜಲಾಲುದ್ದೀನ್ ಅಹಮದ್ ಜಲಾಲುದ್ದೀನ್ ಬಳಿ ಬಳಿಯವರು ಇವರ ತಂದೆಯವರು ಜನಲಾಬ್ದೀನ್ ಅವರು ಸಮುದ್ರದ ದಂಡೆಯ ಬಳಿ ಸಮುದ್ರದ ಒಂದು ದಂಡೆ ಇತ್ತಲ್ವಾ ಆ ಬಳಿ ಈ ನೌಕೆಗಳನ್ನ ನಿರ್ಮಾಣ ಮಾಡತಕ್ಕಂತ ಕೆಲಸದಲ್ಲಿ ತೊಡಗಿದ್ರು ಬನಾನಲಗೆ ನಿರ್ಮಿಸಲು ತೊಡಗಿದ್ರು ಅಂತೇಳಿ ಓಕೆ ಪೇರಹ ವಂಶ ಹೇ ಬಾದ್ಮಿ ಅಹಮದ್ ಜಲಾಲುದ್ದೀನ್ ಕಿ ಮೇರಿ ಬಡಿ ಬೆಹನ್ ಜೋರಾ ಸಾತ್ ಶಾದಿ ಹೋಗಯಿ ಈ ಅಹಮದ್ ಜಲಾಲಿಂದ್ರವರ ಒಂದು ಸಂಬಂಧ ಇವರ ಕುಟುಂಬ ಜೊತೆಯಲ್ಲಿ ಎಲ್ಲಿವರೆಗೂ ಬಂತಪ್ಪ ಅಂದ್ರೆ ಅಬ್ದುಲ್ ಕಲಾಂ ರವರ ಸಹೋದರಿ ಆಗಿರ್ತಕ್ಕಂಥ ಹಿರಿಯ ಅಕ್ಕ ಆಗಿರ್ತಕ್ಕಂಥ ಇವರ ಬಡಿ ಬೆಹನ್ ಜೊಹರಾಳ ಜೊತೆಯಲ್ಲಿ ಮದುವೆಯನ್ನು ಮಾಡಿಕೊಡ ಮಾಡಿಕೊಡ್ತಕ್ಕಂಥ ಒಂದು ಸಂದರ್ಭ ಅಥವಾ ಆ ಒಂದು ಸಂಬಂಧದವರೆಗೂ ಬಂತು ಜೊಹರಾಳನ್ನ यह अहमद जला जलादीन जलाद रवर अब्दुल कलाम रवर सहोद सिस्टर आगे जहरार जोतेले इवर मदे कूड़ा आयतु ओके चौदह अंश देखिए उम्र में काफी फर्क होने के बावजूद अहमद जलालुद्दीन मेरे अंतरंग मित्र बन गए वो मुझसे करीबन पंद्रह साल बड़े थे और मुझे आजाद कहकर पुकारा करते थे मैं और जलालुद्दीन प्रायः आध्यात्मिक ವಿಷಯಂಪರ್ ಬಾತೆ ಕರ್ತಿ ಹಾಗೆ ಅಬ್ದುಲ್ ಕಲಾಂ ರವರು ಅಹಮದ್ ಜಲಾಲುದ್ದೀನ್ ಅವರ ಜೊತೆಯಲ್ಲಿ ಎಂತ ಒಂದು ಸ್ನೇಹ ಇಲ್ಲಿ ಏರ್ಪಡ್ತಪ್ಪ ಅಂದ್ರೆ ವಯಸ್ಸಿನಲ್ಲಿ ಸಾಕಷ್ಟು ಅಂತಹ ಒಂದು ವ್ಯತ್ಯಾಸ ಏನೇ ಇಲ್ದಲೇ ಇದ್ರು ಕೂಡ ಅದರ ಹೊರತಾಗಿ ಅಹಮದ್ ಜಲಾಲುದ್ದೀನ್ ಅವರು ಅಬ್ದುಲ್ ಕಲಾಂ ರವ್ರಿಗೆ ಅಂತರಂಗ ಮಿತ್ರರಾಗಿದ್ರು ಅಷ್ಟು ಆತ್ಮೀಯ ಸ್ನೇಹಿತರು ಕೂಡ ಆಗಿದ್ರು ಜೊತೆಗೆ ಇವ ಸರಿಸುಮಾರ ಅಂದಾಜು ಹದಿನೈದು ವರ್ಷ ಇವರು ದೊಡ್ಡವರಾಗಿದ್ರು ಯಾರಿಗಿಂತ ಕಲಾಂ ಅವರಿಗಿಂತ ಹದಿನೈದು ವರ್ಷ ಹಿರಿಯರಾಗಿದ್ರು ಅಹಮದ್ ಜಲಾಲುದ್ದೀನ್ ಅವರು ಜೊತೆಗೆ ಇವರನ್ನ ಕಲಾಂ ಅವರನ್ನ ಈ ಅಹಮದ್ ಜಲಾಲುದ್ದೀನ್ ಅವರು ಆಜಾದ್ ಅಂತೇಳಿ ಕರಿತಾ ಇದ್ರು ನೀನೊಬ್ಬ ಸ್ವಾತಂತ್ರ್ಯ ಸ್ವಾತಂತ್ರ್ಯ ಅಂದ್ರೆ ಅಹ್ ಒಳ್ಳೆ ಫ್ರೀಡಮ್ ಮ್ಯಾನ್ ಅಂತೇಳಿ ಹೇಳ್ತಾ ಇದ್ರು ಜೊತೆಗೆ ಅನೇಕ ಚರ್ಚೆಗಳಲ್ಲಿ ಆಧ್ಯಾತ್ಮಿಕ ವಿಷಯ ವಿಷಯಗಳ ಬಗ್ಗೆ ಆಗಾಗಿ ಇವರಿಬ್ಬರು ಮಾತಾಡ್ತಾ ಇದ್ರು ವಿಚಾರವನ್ನು ಮಾಡ್ತಾ ಇದ್ರು पंद्रह अंश देखो जरा दिन मुझे हमेशा विक्तियो, शिक्षित व्यक्तियों शिक्षित व्यक्तियों वैज्ञानिक को जो समकालीन साहित्य और चिकित्सा विज्ञान की उपलब्धियों के बारे में बताते रहते थे ಏನೆಲ್ಲ ವಿಷಯಗಳು ಇನ್ನೂ ಇವರ ನಡುವೆ ಚರ್ಚೆ ಆಗ್ತಿತ್ತಪ್ಪ ಅಂದ್ರೆ ಜಲಾಲುದ್ದೀನ್ ಅವರು ಅಬ್ದುಲ್ ಕಲಾಂ ರವರಿಗೆ ಯಾವಾಗಲೂ ಶಿಕ್ಷಣವನ್ನು ಪಡೆದಿರ್ತಕ್ಕಂಥ ಎಜುಕೇಟೆಡ್ ಪೀಪಲ್ ಬಗ್ಗೆ ಶಿಕ್ಷಿತ ವ್ಯಕ್ತಿಯೊಂಕೆ ಬಾರೆಯೇ ಅವರು ವೈಜ್ಞಾನಿಕ ಕೋಜೋಂಕೆ ಬಾರೆಯ ವೈಜ್ಞಾನಿಕ ಆವಿಷ್ಕಾರಗಳ ಬಗ್ಗೆ ಅಂದರೆ ಸೈಂಟಿಫಿಕ್ ಇನ್ವೆನ್ಷನ್ಗಳ ಬಗ್ಗೆ ಜೊತೆಗೆ ಪ್ರೆಸೆಂಟ್ ಕರೆಂಟ್ ಈವೆಂಟ್ಸ್ ಈವೆಂಟ್ಸ್ಗಳ ಬಗ್ಗೆ ಇರ್ಬೋದು ಕರೆಂಟ್ ಗಳ ಬಗ್ಗೆ ಇರ್ಬೋದು ಅಂದರೆ ಪ್ರಸ್ತುತ ದಿನಮಾನದ ಒಂದು ಸಾಮಾನ್ಯ ಜ್ಞಾನವನ್ನಿರ್ಬೋದು ಇರಬಹುದು ಲಿಟ್ರೇಚರ್ ಇರಬಹುದು ಮತ್ತೆ ಮೆಡಿಕಲ್ ಸೈನ್ಸ್ ಬಗ್ಗೆ ಚಿಕಿತ್ಸಾ ವಿಜ್ಞಾನಕ್ಕೆ ಮತ್ಲಬ್ ಹೈ ಇಸ್ಗ ಅರ್ಥ ಹೇ ಮೆಡಿಕಲ್ ಸೈನ್ಸ್ ಅಂದರೆ ವೈದ್ಯಕೀಯ ವಿಜ್ಞಾನದ ಬಗ್ಗೆ ಇರ್ಬೋದು ಅದರಲ್ಲಿರ್ತಕ್ಕಂಥ ಒಂದು ಏನೆಲ್ಲ ಒಂದು ಅವಕಾಶಗಳಿದಾವೆ ಏನೆಲ್ಲ ಒಂದು ಲಭ್ಯತೆಗಳಿದಾವೆ ಅವುಗಳ ಬಗ್ಗೆ ಎಲ್ಲ ಇವರು ಮಾತಾಡ್ತಾ ಇದ್ರು ಅಂತೇಳಿ ಇವರ ಇಬ್ಬರ ನಡುವಿನ ಒಂದು ಸಂಬಂಧ ಮತ್ತು ಅಟ್ಯಾಚ್ಮೆಂಟ್ ಬಗ್ಗೆ ಇಲ್ಲಿ ನಾವು ಪಾಠದ ಒಂದು ಮೂರನೇ ಪುಟದಲ್ಲಿ ನಾವು ನೋಡ್ಬೋದು ಮಕ್ಕಳೇ ಓಕೆ ಹಾಗೆ ನಾವು ಮುಂದೆ ಹೋಗ್ತಾ ನಾವು ನೋಡೋದಾದ್ರೆ ಸೋಲಖಾಂಶ ತೀಸ್ರೆ ಪೃಷ್ಠಕ್ಕೆ ಅಂತಿಮ ಅಂಶ ಸೋಲಖಾಂಶ ಮೂರನೇ ಪುಟದ ಕೊನೆಯ ಅಂಶ ಏನಾಗಿದೆಯಪ್ಪ ಅಂದ್ರೆ ಮೇರಿ ಬಾಲ್ಯಕಾಲ್ ಮೇ ಪುಸ್ತಕೆ ಏಕ್ ದುರ್ಲಭ್ ವಸ್ತುಕಿ ತರಗುವ ಕಥೈತಿ ಇವರ ಒಂದು ಬಾಲ್ಯ ಜೀವನದಲ್ಲಿ ಪುಸ್ತಕಗಳು ಅಂದ್ರೆ ಬಹಳ ಅಪರೂಪವಾಗಿರ್ತಾ ಇತ್ತು ಅಂದ್ರೆ ಯಥೇಚ್ಛವಾಗಿ ಸಿಗ್ತಾ ಸಿಗ್ತಾ ಇರಲಿಲ್ಲ ಈಗಿನ ಅಷ್ಟು ಯಾಕಪ್ಪ ಅಂದ್ರೆ ಎಲ್ಲ ಕಡೆ ಪುಸ್ತಕಗಳ ಒಂದು ಲಭ್ಯತೆ ಯಾಕಿರ್ಲಿಲ್ಲಪ್ಪ ಅಂದ್ರೆ ಗ್ರಂಥಾಲಯದ ವ್ಯವಸ್ಥೆ ಇರ್ಬೋದು ಮತ್ತೆ ಆಗಿನ ಒಂದು ಏನು ವಾಹನ ವ್ಯವಸ್ಥೆ ಇರ್ಬೋದು ಅಷ್ಟೊಂದು ಎಲ್ಲ ಊರಿಗೆ ವೆಹಿಕಲ್ಸ್ ಗಳ ಒಂದು ಪ್ರವೇಶ ಕಡಿಮೆ ಇತ್ತು ಅಂತ ದಿನಮಾನಗಳಲ್ಲಿ ಪುಸ್ತಕಗಳು ಬಹಳ ಮತ್ತೆ ಕೊಳ್ತಕ್ಕಂಥ ಖರೀದಿಸತಕ್ಕಂಥ ಒಂದು ಪೊಸಿಷನ್ ಕೂಡ ಬಹಳ ಕಡಿಮೆ ಇತ್ತು ಅಂತ ಕಾಣುತ್ತೆ ಹಾಗಾಗಿ ಪುಸ್ತಕಗಳು ಬಹಳ ದುರ್ಲಭವಾಗಿರ್ತಕ್ಕಂಥ ಸಿಗ್ ಸಿಗೋದಕ್ಕೆ ಬಹಳ ವಿರಳವಾಗಿರ್ತಕ್ಕಂಥ ಒಂದು ಸಂದರ್ಭ ಇತ್ತು ನನ್ನ ಬಾಲ್ಯಕಾಲದಲ್ಲಿ ಅಂತ ಹೇಳ್ತಾರೆ ಜೊತೆಗೆ ಸಾತ್ವಾಂಶ ಅಂಶ ಆ ಪುಸ್ತಕಗಳ ಬಗ್ಗೆ ನಾವು ಇಲ್ಲಿ ನಾವು ತಿಳಿಬಹುದು ಎಸ್ ಟಿ ಆರ್ ಮಾಣಿಕಮ್ರ ಬಳಿಯವರು ಪುಸ್ತಕಗಳನ್ನು ತಗೊಳ್ತಾ ಇದ್ರು ಅಂತೇಳಿ ನಾವು ಈ ಪುಟದಲ್ಲಿ ನಾವು ಅರ್ಥ ಮಾಡ್ಕೊಂತೀವಿ ಜೊತೆಗೆ ಅನೇಕ ಒಂದು ಕ್ರಾಂತಿಪೂರ್ಣ ವಿಚಾರಣೆಗಳನ್ನು ಒಳಗೊಂಡಿರ್ತಕ್ಕಂಥ ಪುಸ್ತಕಗಳು ಅಲ್ಲಿ ಲಭ್ಯ ಆಗ್ತಿತ್ತು ಅಲ್ಲಿ ಪಡ್ಕೊತಾ ಇದ್ದೆ ಮತ್ತೆ ಇವರ ಒಂದು ಸ್ವಂತ ಲೈಬ್ರರಿ ಕೂಡ ಇತ್ತು ಸ್ವಂತ ಅಂದ್ರೆ ಮನೆಯಲ್ಲೇ ಕೆಲವೊಂದು ಪುಸ್ತಕಗಳನ್ನು ಇವರು ಸಂಗ್ರಹ ಮಾಡಿಟ್ಕೊಂಡು ಒಂದು ಕೋಣೆಯಲ್ಲಿ ಇವರು ಓದ್ತಾ ಇದ್ರು ಅಂತ ನಾವು ನೋಡಬಹುದು ಸಾತ್ ಸತ್ರ ಅಂಶದೇಕಿಯೇ ದೂಸ್ರೆ ಜೀಕ ಮೇರೆ ಬಾಲ್ಯ ಜೀವನ್ ಪರ್ಗ್ಯಹಾರ ಅಸರ್ಪಡ ಹೋ ಮೇರೆ ಚಾಯಿ ಶಮಸುದ್ದಿನ್ ತೇ ಮತ್ತೊಬ್ಬ ವ್ಯಕ್ತಿಯ ಇವರಿಗೆ ಬಹಳ ಗಾಢವಾದ ಮತ್ತೆ ಬಹಳ ಆಳವಾದ ಒಂದು ಪ್ರಭಾವವನ್ನು ಉಂಟು ಮಾಡಿದ್ರು ಯಾರಪ್ಪ ಅಂದ್ರೆ ಅವರು ಇವರ ಒಂದು ಸೋದರ ಸಂಬಂಧಿ ಆಗಿರ್ತಕ್ಕಂಥ ಕಝಿನ್ ಬ್ರದರ್ ಆಗಿರ್ತಕ್ಕಂಥ ಶಂಸುದ್ದೀನ್ ಅವರ ಜೊತೆಯಲ್ಲಿ ಇವರು ಅಹಮ್ ಜಲಾಲುದ್ದೀನ್ ಅವರ ಜೊತೆಯಲ್ಲಿ ಎಂತಹ ಒಂದು ಆತ್ಮೀಯತೆ ಇತ್ತು ಅದೇ ರೀತಿ ಶಂಸುದ್ದೀನ್ ಅವರ ಬಳಿ ಇವರ ಒಂದು ಸಂಬಂಧ ಕೂಡ ಬಹಳ ಉತ್ತಮವಾಗಿತ್ತು ಅಂದ್ರೆ ಇವರ ಒಂದು ಕಝಿನ್ ಬ್ರದರ್ ಇದ್ರು ಚಚೇರೆ ಬಾಯಿ ಮೀನ್ಸ್ ಕಝಿನ್ ಬ್ರದರ್ ಅಂದ್ರೆ ಸೋದರ ಸಂಬಂಧಿ ಆಗಿರ್ತಕ್ಕಂಥ ಶಂಸುದ್ದೀನ್ ಅವರ ಜೊತೆಯಲ್ಲಿ ಇವರ ಒಂದು ನಿಕಟತೆ ಬಹಳ ಆತ್ಮೀಯವಾಗಿತ್ತು ಅಂತೇಳಿ ಇಲ್ಲಿ ನೆನಪವನ್ನು ಮಾಡ್ಕೊಂಡು ಈ ಪುಸ್ತಕದಲ್ಲಿ ದಾಖಲಿಸಿದಾರೆ ಮಕ್ಕಳೇ ಓಕೆ ಬಾದ್ಮಿ ಅಠಾರಕ ಅಂಶ ಇಸ್ ಪಾಟ್ಗೆ ಅಂತಿಮ ಪೃಷ್ಠಮೆ दिए गए अंशों में से इसमें देखो हो रामेश्वरम में अखबारों के एकमात्र वितरक थे अखबार रामेश्वरम स्टेशन पर सुबह की ट्रेन से पहुंचते थे, थे। पामबन से जो पामबन से आती थी रामेश्वरम में अखबारों की जुमला एक हजार प्रतिया व्यक्ति थी शमसिद्दीन रवर शमसिद्दीन रवर रामेश्वरम तक एकमात्र ಪೇಪರ್ ಏಜೆಂಟ್ ಆಗಿದ್ರು ನ್ಯೂಸ್ ಪೇಪರ್ ಏಜೆಂಟ್ ಆಗಿದ್ರು ಅಂದರೆ ಡಿಸ್ಟ್ರಿಬ್ಯೂಟರ್ ಆಗಿದ್ರು ಮತ್ತೆ ರಾಮೇಶ್ವರಂ ರೈಲ್ವೆ ಅಲ್ಲಿ ಈ ಪತ್ರಿಕೆಗಳು ಅನೇಕ ದಿನಪತ್ರಿಕೆಗಳು ಬೆಳಿಗ್ಗೆ ಅಲ್ಲಿ ಬಂದು ತಲುಪ್ತಾ ಇದ್ವು ಎಲ್ಲಿಂದ ಬರ್ತಾ ಇತ್ತಪ್ಪ ಅಂದರೆ ಅದು ಪಾಂಬನಿಂದ ಬರ್ತಾ ಇತ್ತು ಜೊತೆಗೆ ರಾಮೇಶ್ವರಂನಲ್ಲಿ ಸರಿಸುಮಾರು ಸಾವಿರ ಪ್ರತಿಗಳು ಅಂದರೆ ಒನ್ ತೌಸಂಡ್ ಕಾಪೀಸ್ ಪೇಪರ್ ಸೇಲ್ ಆಗ್ತಾ ಇದ್ವು ಅಂತೇಳಿ ಇಲ್ಲಿ ಅಬ್ದುಲ್ ಕಲಾಂ ರವರು ಪತ್ರಿಕೆಗಳ ಬಗ್ಗೆನು ಕೂಡ ಇಲ್ಲಿ ಶಂಸುದ್ದೀನ್ ರವರು ಈ ಪತ್ರಿಕೆ ಏಜೆನ್ಸಿಯನ್ನು ತಗೊಂಡು ಯಾವ ರೀತಿ ಅಲ್ಲಿ ನಡೆಸ್ತಾ ಇದ್ರು ಅಂತ ನೋಡಿ ಪತ್ರಿಕೆಗಳ ಒಂದು ಮಾರಾಟದ ಒಂದು ದೃಶ್ಯವನ್ನು ಕೂಡ ನಾವಿಲ್ಲಿ ನೋಡ್ತಾ ಇದ್ದೀವಿ ಪತ್ರಿಕೆಯನ್ನ ಎಷ್ಟು ಮಟ್ಟಿಗೆ ನಾವು ಬಳಸಬೇಕು ಪತ್ರಿಕೆಯನ್ನು ಆಗ್ತಕ್ಕಂಥದ್ದು ಪ್ರಯೋಜನ ಏನು ಇವತ್ತಿನ ದಿನಮಾನದಲ್ಲಿ ಪತ್ರಿಕೆಯನ್ನು ಓದೋದು ಬಹಳ ಕಡಿಮೆ ಆಗಿದೆ ಅದು ಆಗ್ಬಾರ್ದು ನೀವೆಲ್ಲ ವಿದ್ಯಾರ್ಥಿಗಳು ಪತ್ರಿಕೆಯನ್ನು ಓದುವ ಅಭ್ಯಾಸವನ್ನ ಮಾಡ್ಕೊಂತೀರಿ ಅಂತ ಹೇಳ್ತಾನ ಮುಂದೆ ಹೋಗೋಣ ಮಕ್ಳೇ ಹಾಗೆ ದೇಕು ಬೇಕು ಉನ್ನಿಸವಾ ಹಂಶ್ ಕ್ಯಾಕೋ ಬಚ್ಮನ್ ಮೇ ತೀನ್ ಪಕ್ಕಿ ದೋಸ್ತೆ ರಾಮಾನಂದ ಶಾಸ್ತ್ರಿ ಅರವಿಂದನ್ ಅವ್ರ ಶಿವಪ್ರಕಾಶ್ ಈ ತೀನೋ ಹಿ ಬ್ರಾಹ್ಮಣ ಪರಿವಾರ್ ಸೇತೆ ಇವರು ಬಾಲ್ಯದಲ್ಲಿ ಬಹಳ ಆತ್ಮೀಯ ಸ್ನೇಹಿತರಿದ್ರು ಚಡ್ಡಿ ದೋಸ್ತ ಅಂತಾರಲ್ಲ ಆ ತರ ಆತ್ಮೀಯ ಮಿತ್ರರು ಮೂರು ಜನ ಇದ್ರು ಒಬ್ಬಾತ ರಾಮಾನಂದ ಶಾಸ್ತ್ರಿ ಔರೇಕ್ ಅರವಿಂದನ್ ತೀಸ್ರಾ ಶಿವಪ್ರಕಾಶ್ ಈ ಮೂರ್ ಜನನೂ ಬ್ರಾಹ್ಮಣ ಕುಟುಂಬದಿಂದ ಬಂದವರಾಗಿದ್ರು ಬ್ರಾಹ್ಮಣ ಕುಟುಂಬದವರಾಗಿದ್ರು ರಾಮಾನಂದ ಶಾಸ್ತ್ರಿ ಅರವಿಂದನ್ ಮತ್ತೆ ಶಿವಪ್ರಕಾಶ್ ಇವರು ಬಹಳ ಅತ್ಯಂತ ಬಾಲ್ಯದ ಚಿಕ್ಕಂದಿನ ವಯಸ್ಸಿನಲ್ಲೇ ಬಹಳ ಆತ್ಮೀಯ ಗೆಳೆಯರಾಗಿದ್ರು ಓಕೆ ಬಿಸ್ವಾಂಶ ರಾಮಾನಂದ ಶಾಸ್ತ್ರಿ ಅಥವಾ ರಾಮೇಶ್ವರಂ ಮಂದಿರಕ್ಕೆ ಸಬ್ಸೆ ಬಡೆ ಪೂಜಾರಿ ಪಕ್ಷಿ ಲಕ್ಷ್ಮಣ ಶಾಸ್ತ್ರಿಕ ಬೇಟಾತ ಅಂದ್ರೆ ಇಲ್ಲಿ ಮೂರ್ ಜನದಲ್ಲಿ ಒಬ್ಬಾತ ಯಾರಪ್ಪ ಅಂದ್ರೆ ರಾಮಾನಂದ ಶಾಸ್ತ್ರಿ ಇವರ ತಂದೆ ಸ್ನೇಹಿತರಾಗಿರ್ತಕ್ಕಂಥ ರಾಮೇಶ್ವರಂ ನ ಶಿವಮಂದಿರದ ಹಿರಿಯ ಪೂಜಾರಿಗಳಾಗಿರ್ತಕ್ಕಂಥ ಪಕ್ಷಿ ಲಕ್ಷ್ಮಣ ಶಾಸ್ತ್ರಿ ಅವರ ಮಗನೇ ರಾಮಾನಂದ ಶಾಸ್ತ್ರಿ ಓಕೆ ಅರ್ಥ ಆಯ್ತಲ್ವಾ ಓಕೆ ಹಾಗೆ ಬೇಕು ಇಕ್ಕೀಸವ ಹಂಶ್ ಈ ಪಾಟ್ಗೆ अंतिम पृष्ठ का अंतिम अंश समझ लो अलग अलग धर्म पालन पोषण पढ़ाई लिखाई को लेकर हम में से किसी भी बच्चे ने कभी भी आपस में कोई भेदभाव महसूस नहीं किया ನಾವೆಲ್ಲ ಮೂರು ಜನ ಯಾವ ರೀತಿ ಇದ್ವಪ್ಪ ಅಂದ್ರೆ ನಮ್ಮಲ್ಲಿ ಇರ್ತಕ್ಕಂಥ ಒಂದು ಸ್ನೇಹ ಯಾವ ರೀತಿ ಇರ್ತಂದ್ರೆ ಬೇರೆ ಬೇರೆ ಧರ್ಮದ ಆಗಿ ಧರ್ಮದವರಾಗಿದ್ರು ಕೂಡ ನಾವು ನಾನು ಮುಸಲ್ಮಾನನಾಗಿದ್ರು ಕೂಡ ಅವರು ಬ್ರಾಹ್ಮಣ ಪರಿವಾರದವರಾಗಿದ್ರು ಕೂಡ ನಮ್ಮಲ್ಲಿ ಬೇರೆ ಬೇರೆ ಧರ್ಮ ಇದ್ರು ಕೂಡ ಮತ್ತೆ ಪಾಲನೆ ಪೋಷಣೆ ಇರ್ಬೋದು ಮತ್ತೆ ವಿದ್ಯಾಭ್ಯಾಸ ಇರಬಹುದು ನಮ್ಮ ಓದುವಿಕೆ ಬರೆಯುವಿಕೆ ಇರ್ಬೋದು ಇವೆಲ್ಲವನ್ನ ನಾವು ತೆಗೆದುಕೊಂಡಾದ್ರೂ ಕೂಡ ನಮ್ಮಲ್ಲಿ ಯಾವುದೇ ರೀತಿಯಲ್ಲಿ ಕೂಡ ನಾವು ಬಾಲ್ಯದಲ್ಲಿ ಮಕ್ಕಳಾಗಿದ್ರು ಕೂಡ ನಾವು ಯಾವತ್ತೂ ಕೂಡ ಪರಸ್ಪರ ಯಾವುದೇ ಭೇದ ಭಾವವನ್ನು ವ್ಯತ್ಯಾಸವನ್ನ ಭಿನ್ನತೆಯನ್ನು ನಾವು ನೋಡ್ಲಿಲ್ಲ ಅಥವಾ ಅನುಭವಿಸ್ಲಿಲ್ಲ ಅದರ ಒಂದು ನಮಗೆ ಫೀಲಿಂಗ್ಸ್ ಅಥವಾ ಪರಿಭಾವನೆ ನಮಗೆ ಬೆಳಿಲೇ ಇಲ್ಲ ಬರ್ಲಿಲ್ಲ ನೀನು ಆ ಧರ್ಮ ನಾನು ಈ ಧರ್ಮ ಅಂತಕ್ಕಂಥ ಒಂದು ಪರಿಭಾವನೆ ನಮ್ಮಲ್ಲಿ ಯಾವತ್ತೂ ಸೃಷ್ಟಿ ಆಗಿಲ್ಲ ಅಂತೇಳಿ ಅಬ್ದುಲ್ ಕಲಾಂ ರವ್ರಲ್ಲಿ ಕೊನೆಯ ಅಂಶದಲ್ಲಿ ನಮಗೆ ತಿಳಿಸ್ತಾರೆ ಮಕ್ಕಳೇ ಹಾಗೆ ನಾವು ಮುಂದೆ ಹೋಗ್ತಾ ನೋಡೋಣ ಚೆನ್ನಾಗಿ ಅರ್ಥ ಆಗ್ತಾ ಇದೆ ಅಂತ ನಾನಾದ್ರೂ ತಿಳಿತಿನಿ ಮಕ್ಕಳೇ ಈಗ ನಾವು ಈ ಪಾಠವನ್ನ ಒಟ್ಟಾರೆಯಾಗಿ ಈ ಪಾಠದ ಒಂದು ಉದ್ ಉದ್ದೇಶವನ್ನು ನಾವು ಪ್ರಾರಂಭದಲ್ಲಿ ಅರ್ಥ ಮಾಡ್ಕೊಂಡ್ವಿ ಈ ಪಾಠವನ್ನು ಏನು ಓದಬೇಕು ಅಂತೇಳಿ ನಮಗೆ ಅರ್ಥವಾಗಿದ್ಮೇಲೆ ಈ ಪಾಠ ನಮಗೆ ಯಾವ ಒಂದು ಅಪೇಕ್ಷೆಯನ್ನು ನಮಗೆ ಉಂಟು ಮಾಡ್ತಾ ಇದೆ ಪಾಠಕ ಆಶಯಕ್ಕೆ ಮತ್ಲಬ್ ಪಾಠದ ಒಂದು ಆಶಯ ಏನು ಪಹಲಾ ಸಬ್ಸೆ ಪೆಹ್ಲ ಪಾಯಿಂಟ್ ಮೇ ಭಾರತ್ ರಾಷ್ಟ್ರಪತಿ ಕಲಾಂಜಿ ಕ ಜೀವನ್ ಸಾಧಗೀಕ ಮಿಸಾಲ್ತಾ ಭಾರತದ ರಾಷ್ಟ್ರಪತಿಗಳು ಕೂಡ ಆಗಿದ್ದಂತಹ ವಿಜ್ಞಾನಿ ಕೂಡ ಆಗಿದ್ದು ನಮ್ಮ ದೇಶದ ರಾಷ್ಟ್ರಪತಿಯ ಒಂದು ಪದತಲದಲ್ಲಿ ಇವರು ಇದ್ದಂತ ವ್ಯಕ್ತಿಯಾಗಿದ್ರು ಕೂಡ ಇವರಲ್ಲಿ ಸರಳತೆಗೆ ಒಂದು ಉದಾಹರಣೆಯನ್ನು ನಾವು ಕಾಣಬಹುದು ಅಂದ್ರೆ ಬಹಳ ಸರಳ ಸಜ್ಜನ ವ್ಯಕ್ತಿ ಕೂಡ ಆಗಿದ್ರು ಮಿಸಾಲ್ಕ ಮತ್ತ ಎಕ್ಸಾಂಪಲ್ ಮಿಸಾಲ್ಕ ಅರ್ಥ ಯಾವತ್ತೆ ಎಕ್ಸಾಂಪಲ್ ಸರಳತನದ ಒಂದು ಉದಾಹರಣೆ ಕೂಡ ಇವರು ಆಗಿದ್ರು ಇವರ ಒಂದು ಜೀವನವನ್ನು ನಾವು ನೋಡಿದಾಗ ದೂಸರ ಅಂಶ ಉನ್ಕೆ ಮಾತಾ ಪಿತಾಕ ಪರಿಶ್ರಮ ಆಡಂಬರಹೀನ್ ಜೀವನ್ ಸಬ್ಕೆಲಿ ಆದಷ್ಟು ಪ್ರಾಯ ಇವರ ತಂದೆ ತಾಯಿಗಳಾಗಿರ್ತಕ್ಕಂಥ ಜನಲಾಬ್ದಿನ್ ಮತ್ತೆ ಆಶಿಯಮ್ಮರ್ ಅವರ ಒಂದು ಪರಿಶ್ರಮದ ಒಂದು ಆ ಬೆಳಕನ್ನ ನಾವು ಈ ಪಾಠದಲ್ಲಿ ನೋಡಬಹುದು ಜೊತೆಗೆ ಆಡಂಬರಹೀನ ಜೀವನ ಯಾವ ರೀತಿ ಇರುತ್ತೆ ಅಂದ್ರೆ ಯಾವುದೇ ರೀತಿಯಲ್ಲಿ ಐಷಾರಾಮಿ ಜೀವನದ ಹೊರತಾಗಿ ಇವರು ಯಾವ ರೀತಿ ಬದುಕನ್ನ ಸಾಗಿಸಿದ್ರು ಅಂತೇಳಿ ನಮಗೆ ಒಂದು ಆದರ್ಶಪ್ರಾಯ ದಂಪತಿಗಳು ಕೂಡ ಆಗಿದ್ದಾರೆ ಜೊತೆಗೆ ಹೆಂಗ್ ಉನ್ಕ ಪರಿವಾರ ಅತಿಥಿಯೊಂಕ ಸೇವಾಸೆ ಸಂತೃಪ್ತ ಉನ್ಕ ಪರಿವಾರ ಧಾರ್ಮಿಕ ಅಂತ ಅರ್ಥ ಇವರ ಕುಟುಂಬ ಅಬ್ದುಲ್ ಕಲಾಂ ರವರ ಒಂದು ಪರಿವಾರ ಅತಿಥಿಗಳನ್ನ ಸತ್ಕರಿಸೋದರಲ್ಲಿ ಬಹಳ ಸಂತೃಪ್ತಿಯನ್ನು ಕಾಣ್ತಾ ಇತ್ತು ಜೊತೆಗೆ ಇವರ ಒಂದು ಕುಟುಂಬ ಧಾರ್ಮಿಕ ಸಹಿಷ್ಣುತೆಯನ್ನ ಅಂದ್ರೆ ಧರ್ಮ ಧರ್ಮಗಳನ್ನ ಸ್ವೀಕಾರ ಮಾಡ್ತಕ್ಕಂಥ ಧರ್ಮ ಧರ್ಮಗಳ ಜೊತೆಯಲ್ಲಿ ಬಹಳ ಆ ಹೊಂದಾಣಿಕೆಯನ್ನ ಆತ್ಮೀಯತೆಯನ್ನ ಒಂದು ಅಂದ್ರೆ ಸಹಕಾರಿ ಭಾವನೆಯನ್ನು ನಾವು ಗಮನಿಸಬಹುದು ಚೌಥ ಅಂಶ ಹೇ ಬಚ್ಚೊಂಕಿ ಚೈತನ್ಯಶೀಲ ಬಹುಮುಖಿ ವ್ಯಕ್ತಿತ್ವಕ್ಕೆ ನಿರ್ಮಾಣಿಕೆಯಲ್ಲಿಯೇ ಐಸ್ಯ ಆದರ್ಶ ವ್ಯಕ್ತಿಯೊಂಕಿ ಜೀವನಿ ಪ್ರೇರಣಾ ಪ್ರದಹೆ ಇಂತಹ ಅನೇಕ ಮಹನೀಯ ಆದರ್ಶಪೂರ್ಣವಾಗಿರ್ತಕ್ಕಂಥ ವ್ಯಕ್ತಿಗಳ ಒಂದು ದಾರಿಗಳು ಜೀವನದ ಒಂದು ಸಂಗತಿಗಳು ನಮಗೆ ಒಂದು ಚೈತನ್ಯವನ್ನು ಉಂಟು ಉಂಟು ಮಾಡ್ತವೆ ಮತ್ತೆ ಅನೇಕ ಬಹುಮುಖ ವ್ಯಕ್ತಿತ್ವ ಅಂದರೆ ಮಲ್ಟಿಪಲ್ ಪರ್ಸನಾಲಿಟಿಯನ್ನು ನಮಗೆ ಸೃಜನೆ ಆಗೋದಿಕ್ಕೆ ನಮ್ಮಲ್ಲಿ ಬಿಲ್ಡ್ ಆಗೋದಿಕ್ಕೆ ಇಂತಹ ಅನೇಕ ವ್ಯಕ್ತಿಗಳ ಒಂದು ಜೀವನ ಗಾಥೆಗಳು ನಮಗೆ ಬಹಳ ಅತ್ಯವಶ್ಯಕ ಅಂತೇಳಿ ನಮಗೆ ಈ ಪಾಠ ನಮಗೆ ಬಹಳ ಇಂತಹ ಒಂದು ಸ್ಫೂರ್ತಿಯನ್ನು ಅಥವಾ ಇಂಥ ಒಂದು ಆಶಯವನ್ನ ವ್ಯಕ್ತ ಉಂಟು ಮಾಡುತ್ತೆ ಅಂತ ನಾವು ತಿಳಿತಾ ಇದ್ರೆ ಈ ಎಲ್ಲಾ ಅಂಶಗಳನ್ನು ನಾವು ಯಾವ ಪಾಠದಲ್ಲಿ ಗಮನಿಸುವುದು ಮೇರಾ ಬಚಮನ್ ಪಾಠ ಹೇಕ್ ಅಮ್ ಕೆಲಿ ಅಮ್ ಸಬ್ ಕೆಲ ಬಹುತಿ ಸಹಾಯಕ ಓಕೆ ಹಾಗೆ ದೇಕನಾ ನೋಡಿ ಅಬ್ದುಲ್ ಕಲಾಂ ರವರು ರಾಷ್ಟ್ರಪತಿಗಳಾಗಿ ಇದ್ದಂತ ಒಂದು ಸಂದರ್ಭದ ಒಂದು ಚಿತ್ರವನ್ನು ನಾವಿಲ್ಲಿ ಗಮನಿಸ್ತಾ ಇದ್ದೀವಿ ಓಕೆ ಈಗ ನಾವು ಹಾಗೆ ನಾವು ನೋಡ್ತಾ ಹೋದ್ರೆ ಮನೋನಕ್ಷೆಯನ್ನು ಈ ಇಡೀ ಪಾಠವನ್ನು ಮೈಂಡ್ ಮ್ಯಾಪ್ ಅಲ್ಲಿ ನಾವು ಯಾವ ರೀತಿ ನಮ್ಮ ಮೈಂಡಲ್ಲಿ ನಮ್ಮ ಮನಸ್ಸಿನಲ್ಲಿ ಯಾವ ರೀತಿ ಕ್ರಿಯೇಟ್ ಮಾಡ್ಕೋಬಹುದು ಏನೆಲ್ಲ ಅಂಶಗಳು ನಮ್ಮ ಮೈಂಡಲ್ಲಿ ಇರಬೇಕು ಅಂತೇಳಿ ನಾವು ನೋಡೋದಾದ್ರೆ ಆತ್ಮ ಪಾ ಆತ್ಮಕಥಾ ಪಾಟ್ ಪಾಂಚ್ ಮೇರ ಬಚ್ಮನ್ ಇಸ್ ಕೆ ಲೇಖಕ ಕ್ಯಾ ಡಾಕ್ಟರ್ ಎ ಪಿ ಜೆ ಅಬ್ದುಲ್ ಕಲಾಂ ಸಬ್ಸೆ ಅಮ್ಕೋ ಲೇಖಕ್ ಪರಿಚಯ ಲೇಖಕ್ ಪರಿಚಯದಲ್ಲಿ ನಮಗೆ ಅಬ್ದುಲ್ ಕಲಾಂ ಕೆ ಬಾರಿ ಮೇ ಕ್ಯಾ ಅಂಶ ಜನ್ಮ ಅವ್ರ ರಾಷ್ಟ್ರಪತಿ ಕೆ ಪದಪರ್ ನಿಯುಕ್ತ ಅವಧಿ ಅವ್ರ ಸಾತ್ ಏಕ್ ಅಭಿಯಾನಕ ಮಂತ್ರ ತಂತ್ರ ಬಾರೇ ಮೇ ಬಿ ಜಾನಕಾರಿ ಅತ್ಯವಶ್ಯಕ್ ರಾಚಿ ಬಹಳ ನಮಗೆ ಲೇಖಕರ ಕುರಿತಾಗಿ ಆ ಅಂಶಗಳು ನಮಗೆ ಇರಬೇಕು ಜೊತೆಗೆ ಮಾತಾಪಿತ ಅವ್ರ ತಂದೆ ತಾಯಿಗಳ ಒಂದು ಬದುಕು ಯಾವ ರೀತಿ ಇತ್ತು ಅವ್ರ ತಾಯಿ ಹೆಸರು ಆಶಿಯಮ್ಮ ತಂದೆ ಜನಲ್ ಆ ಹೆಸರುಗಳು ನಮ್ಮ ಮನಸ್ಸಿನಲ್ಲಿ ಯಾವತ್ತು ಜ್ಞಾಪಕ ಇರಬೇಕು ತದನಂತರ ರಾಮ ರಾಮೇಶ್ವರಂ ರಾಮೇಶ್ವರಂ ಅಂತ ಬಂದ್ರೆ ಅದು ಒಂದು ತೀರ್ಥಸ್ಥಳ ಜೊತೆಗೆ ಆ ರಾಮೇಶ್ವರಂನಲ್ಲಿ ಇರ್ತಕ್ಕಂಥ ಒಂದು ದೊಡ್ಡ ದೇವಾಲಯ ಶಿವಮಂದಿರ ಆ ಶಿವಮಂದಿರದಲ್ಲಿ ಇರ್ತಕ್ಕಂಥ ದೊಡ್ಡ ಹಿರಿಯ ಪೂಜಾರಿ ಅಥವಾ ಅರ್ಚಕರು ಯಾರಪ್ಪ ಅಂದ್ರೆ ಇವರ ತಂದೆಯವರ ಅಭಿನ್ನ ಮಿತ್ರರು ಕೂಡ ಆಗಿರ್ತಾರೆ ಅವಿಭಾಜ್ಯ ಮಿತ್ರರು ಕೂಡ ಆಗಿರ್ತಾರೆ ಯಾವ ಪಕ್ಷಿ ಶಾಸ್ತ್ರಿ ಅವರು ಅವರ ಮಗ ಕಲಾಮ್ರವರಿಗೆ ಅವರಿಗೆ ಸ್ನೇಹಿತ ಅಲ್ವಾ ಯಾರು ರಾಮಾನಂದ ಶಾಸ್ತ್ರಿ ಜೊತೆಗೆ ರಾಮಾನಂದ ಶಾಸ್ತ್ರಿಯ ಇಬ್ರು ಮತ್ತಿಬ್ರು ಜೊತೆಗಾರ ಯಾರಪ್ಪ ಅಂದ್ರೆ ನಿಮಗೆ ಗೊತ್ತಿದೆ ಅರವಿಂದರ್ ಮತ್ತೆ ಶಿವಪ್ರಕಾಶ್ ಮತ್ತೆ ಬಚ್ಪನ್ ಬಾಲ್ಯ ಹೇಗಿತ್ತು ಜೊತೆಗೆ ಆ ಮಿತ್ರತ್ವದ ಬಗ್ಗೆ ಅಂದ್ರೆ ಫ್ರೆಂಡ್ಶಿಪ್ ಯಾರ ಜೊತೆಲಿ ಇತ್ತು ಅಂತ ಹೇಳಿ ನಾವು ಇಲ್ಲಿ ರಾಮೇಶ್ವರಂ ಜೊತೆಲೆ ಹೇಳ್ಬೇಕಾರೆ ನೀವು ತಿಳ್ಕೊಂಡ್ರಿ ತದನಂತರ ಧಾರ್ಮಿಕ ಸಹಿಷ್ಣುತೆ ಅಂದ್ರೆ ಇವರ ಒಂದು ಕುಟುಂಬದಲ್ಲಿ ಇವರ ತಂದೆ ತಾಯಿಗಳಿರ್ಬೋದು ಮತ್ತೆ ಅಬ್ದುಲ್ ಕಲಾಂ ರವರು ಇರ್ಬೋದು ತಮ್ಮ ಗೆಳೆಯರ ಜೊತೆಲಿರ್ಬಹುದು ಮತ್ತೆ ರಾಮೇಶ್ವರಂನ ಒಂದು ಸನಿಹದಲ್ಲಿ ಇರ್ತಕ್ಕಂಥ ಇವರ ಒಂದು ಇಲಾಖೆ ಅಂದ್ರೆ ಇವರ ಒಂದು ಏನು ವಟಾರ ಇದೆಯಾ ಅಲ್ಲಿರ್ತಕ್ಕಂಥ ಹಿಂದೂ ಮತ್ತೆ ಮುಸ್ಲಿಂ ಇಬ್ಬರ ನಡುವಿನ ಒಂದು ಹೊಂದಾಣಿಕೆ ಇರಬಹುದು ಸಹಕಾರಿತ ಮನೋಭಾವ ಇರಬಹುದು ಅದೆಲ್ಲ ಒಂದು ಧಾರ್ಮಿಕ ಸಹಿಷ್ಣುತೆಯ ಅಂಶಗಳನ್ನ ನಾವು ಪರಿಗಣಿಸಬಹುದು ಓಕೆ ಜೊತೆಗೆ ಟೇಕೆದಾರ್ ಅಹಮದ್ರವರು ಟೇಕೆದರ್ ಅಹಮದ್ ರವರು ಅಹಮದ್ ಜಲಾಲುದ್ದೀನ್ ಅವರು ಇವರ ತಂದೆಯವರ ಜೊತೆಯಲ್ಲಿ ದೋಣಿಗಳನ್ನು ಕಟ್ಟತಕ್ಕಂಥ ಕೆಲಸದಲ್ಲಿ ಇವರಿಬ್ರು ಜೊತೆ ಜೊತೆಗೆ ಟೇಕೆದಾರ್ ಆಗಿರ್ತಕ್ಕಂಥ ಅಹಮದ್ ಜಲಾಲುದ್ದೀನ್ ಅವರು ಕಲಾಂ ರವರ ಸಹೋದರಿ ಆಗಿರ್ತಕ್ಕಂಥ ಜಹರಾರ್ ಅವರನ್ನ ವಿವಾಹ ಆಗಿರ್ ವಿವಾಹವನ್ನ ಮಾಡ್ಕೊಂಡಿರ್ಬೋದಿರ್ಬೋದು ಜೊತೆಗೆ ಕಲಾಂ ರವರ ಜೊತೆಯಲ್ಲಿ ಇವರು ಅಂತರಂಗ ಮಿತ್ರರಾಗಿದ್ದು ಅನೇಕ ವಿಷಯಗಳನ್ನ ಅನೇಕ ಸಂಗತಿಗಳನ್ನ ಇವ್ರ ಜೊತೆಯಲ್ಲಿ ಚರ್ಚೆ ಮಾಡಿರ್ ಮಾಡಿರ್ತಕ್ಕಂಥ ಅಂಶವನ್ನು ಗಮನಿಸಬಹುದು ಜೊತೆಗೆ ಬಾಯಿ ಅರ್ಥಾತ್ ಚಚೇರೆ ಬಾಯಿ ಸೋದರ ಸಂಬಂಧಿ ಆಗಿರ್ತಾರೆ ಅವರ ಬಗ್ಗೆ ನಮಗೆ ಗೊತ್ತಿರಬೇಕು ಏನಪ್ಪಾ ಅಂದ್ರೆ ಇವರು ರಾಮೇಶ್ವರಂನ ಏಕಮಾತ್ರ ಪತ್ರಿಕಾ ವಿತರಕರು ಕೂಡ ಆಗಿದ್ರು ಅಲ್ಲಿ ಎಷ್ಟು ಪ್ರತಿಗಳನ್ನ ಅಲ್ಲಿ ತರಿಸ್ತಾ ಇದ್ರು ಸಾವಿರ ಪ್ರತಿಗಳನ್ನ ತರಿಸ್ತಾ ಇದ್ರು ಎಲ್ಲಿಂದ ಬರ್ತಾ ಇತ್ತು ಅಂತೇಳಿ ನಾವು ನೋಡ್ತೀವಿ ಪಾಂಬನಿಂದ ಪತ್ರಿಕೆಗಳು ರೇ ಈ ಒಂದು ರಾಮೇಶ್ವರಂ ಸ್ಟೇಷನ್ ಅಲ್ಲಿ ಬಂದು ತಲುಪ್ತಾ ಇದ್ವು ಅಂತೇಳಿ ನಾವು ತಿಳ್ಕೊಂಡಿವಿ ಜೊತೆಗೆ ಪಡ ಓದು ಹೇಗಿತ್ತು ಪುಸ್ತಕಗಳ ಒಂದು ಅಲಭ್ಯತೆ ಸಂದರ್ಭದಲ್ಲಿ ಯಾವ ರೀತಿ ಕಲಂ ತಮ್ಮ ಒಂದು ರೀಡಿಂಗ್ ತಮ್ಮ ಸ್ಟಡಿಯನ್ನು ಮಾಡ್ತಾರೆ ಅಂತ ನಾವು ಗಮನಿಸ್ತೇವೆ ಇಷ್ಟೆಲ್ಲಾ ಅಂಶಗಳನ್ನು ನಾವು ಇಲ್ಲಿ ಈ ಮೈಂಡ್ ಮ್ಯಾಪ್ ನಮಗೆ ಇತ್ತು ಅಂದ್ರೆ ನಮಗೆ ಎಲ್ಲಾ ಅಂಶಗಳು ಚೆನ್ನಾಗಿ ರೀಕಾಲ್ ಆಗುತ್ತೆ ಜೊತೆಗೆ ಎಲ್ಲಾ ಅಂಶಗಳ ಕುರಿತಾಗಿ ನಮಗೆ ಅಭ್ಯಾಸ ಪ್ರಶ್ನೋತ್ತರಗಳು ಅಭ್ಯಾಸದಲ್ಲಿ ಕೊಟ್ಟಿರ್ತಕ್ಕಂಥ ಎಕ್ಸೈಸ್ ಪಾರ್ಟಲ್ಲಿ ಕೊಟ್ಟಿರ್ತಕ್ಕಂಥ ಏಕ್ ವಾಕ್ ದೋತಿನ ವಾಕ್ ಚಾರ್ ವಾಕ್ ಅವ್ರ ವ್ಯಾಕರಣ ಆಧಾರಿತ ಪ್ರಶ್ನೆ ಭಾಷಾ ಗ್ಯಾನ್ ಮೇ ಪ್ರಣತ ಕ್ರಿಯಾವಂಕೆ ಬಾರಿ ಮೇ ಕ್ಯಾ ಕ್ಯಾ ಪ್ರಶ್ನೆ ಇನ್ ಪ್ರಶ್ನೋಪರ್ ಭೀ ಧ್ಯಾನೇನ ಬಹುತಿ ಜರೂರಿ ಅವಾಗೆಲ್ಲಾ ಅಂಶಗಳ ಕಡೆ ನಾವು ಗಮನವನ್ನು ಕೊಟ್ಟು ಸ್ಟಡಿ ಮಾಡಿದ್ದೆ ಆದ್ರೆ ನಾವು ಪೂರ್ಣಾಂಕಗಳನ್ನ ಪಡೆಯೋದ್ರ ಜೊತೆಯಲ್ಲಿ ನಮ್ಮ ಪರೀಕ್ಷೆಯಲ್ಲಿ ನಾವು ದಿಗ್ವಿಜಯನ ಶಾಸ್ತ್ರಕ್ಕೆ ಬಹಳ ಸಾಧ್ಯ ಇದೆ ಅಂತ ನಾವು ಗಮನಿಸಬಹುದು ಓಕೆ ಇದುವರೆಗೂ ನೀವೆಲ್ಲ ಈ ಒಂದು ಸಾರಾಂಶ ಪಾಠವನ್ನ ಚೆನ್ನಾಗಿ ಅರ್ಥ ಮಾಡ್ಕೊಂಡಿದ್ದಾರೆ ಅಂತ ನಾನಾದ್ರೂ ನಿಮ್ಮ ಮೇಲೆ ಸದಾ ಎಂದೆಂದು ಭರವಸೆ ಇಡ್ತೀನಿ ಮಕ್ಳೇ ನಮ್ಮ ಪರೀಕ್ಷೆ ಚಾನಲ್ ನಿಮಗೆ ಯೂಟ್ಯೂಬಲ್ಲಿ ಸದಾ ಲಭ್ಯ ಇರುತ್ತೆ ಜೊತೆಗೆ ನೀವು ಮತ್ತು ನಿಮ್ಮ ಸಂಗಡಿಗರಿಗೆ ಅನೇಕರಿಗೆ ಸಬ್ಸ್ಕ್ರೈಬ್ ಆಗೋದಕ್ಕೆ ನೀವು ಹೇಳಿ ಜೊತೆಗೆ ಅನೇಕ ಹಿಂದಿ ಮಾತ್ರ ಅಲ್ಲ ಆರು ವಿಷಯಗಳನ್ನು ನೀವು ಇಲ್ಲಿ ನಮ್ಮ ಒಂದು ಚಾನೆಲ್ ಮುಖಾಂತರ ನೀವು ಸದ್ಬಳಕೆ ಮಾಡ್ಕೊತೀರಾ ಅಂತ ನಾನಾದ್ರದ್ದು ಭಾವಿಸ್ತಾ ಜೊತೆಗೆ ಸದಾ ನೀವು ಯಾವುದೇ ಪ್ರಶ್ನೆ ಸಂದೇಹಗಳಿಗೆ ನ ಕಾಮೆಂಟ್ ಬಾಕ್ಸಲ್ಲಿ ನೀವು ದಾಖಲಿಸ್ಬೋದು ಮಕ್ಕಳೇ ಜೊತೆಗೆ ನಮ್ಮ ಪರೀಕ್ಷೆ ಚಾನಲ್ ನಿಮಗೆ ಯೂಟ್ಯೂಬಲ್ಲಿ ಮಾತ್ರ ಅಲ್ಲ ಟೆಲಿಗ್ರಾಮ್ ಜೊತೆಗೆ ಅಲ್ಲಿ ಕೂಡ ಲಭ್ಯ ಇದೆ ಅಂತ ಹೇಳ್ತಾ ಮತ್ತೆ ಮುಂದಿನ ವಿಡಿಯೋದಲ್ಲಿ ನಿಮ್ಮ ಜೊತೆ ಮತ್ತೆ ಭಟ್ಟಿ ಆಗ್ತೀನಿ ಮಕ್ಕಳೇ ಅಲ್ಲಿವರೆಗೂ ಎಲ್ಲರಿಗೂ ಧನ್ಯವಾದ